ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಗುರುಪ್ರಸಾದ್. ವಾರ್ತೆಗಳ ವಿವರ ಏನಿದೆ ನೋಡೋಣ. ಸರ್ಕಾರದ ಆದೇಶ ಹಾಗೂ ನಿರ್ಧಾರದಂತೆ ಇಂದಿನಿಂದ 1ನೇ ತರಗತಿಯಿಂದ 5ನೇ ತರಗತಿವರೆಗಿನ ತರಗತಿಗಳು ಆರಂಭವಾಗಿದ್ದಾವೆ. ಮಕ್ಕಳು ಸಹ ಬಹಳ ಖುಷಿಯಿಂದಲೇ ಶಾಲೆಗೆ ಓಡೋಡಿ ಬಂದಿದ್ದರು. 2 ವರ್ಷಗಳ ನಂತರ ಶಾಲೆಯ ಮುಖ ನೋಡ್ತಾ ಇದ್ದಾರೆ ಮಕ್ಕಳು. ಶಾಲೆ ಕೂಡ ಮಕ್ಕಳ ಸ್ವಾಗತಕ್ಕೆ ಸಜ್ಜಾಗಿತ್ತು. ರಾಜ್ಯಾದ್ಯಂತ ಇಂದಿನಿಂದ ಪ್ರಾಥಮಿಕ ಪಾಠಶಾಲೆಗಳು ಆರಂಭವಾಗಿದ್ದು ಮಕ್ಕಳು ಸಂತಸದಿಂದಲೇ ಶಾಲೆಯತ್ತ ಹೆಜ್ಜೆ ಹಾಕುತ್ತಿದ್ದು ಹಲವೆಡೆ ಶಾಲೆಗಳಲ್ಲಿ ದೃಶ್ಯಗಳು ಕಾಣಿಸ್ತಾ ಇದ್ದಾವೆ. ಹಲವೆಡೆ ಶಾಲೆಗಳನ್ನು ತಳಿರು ತೋರಣದಿಂದ ಸಿಂಗರಿಸಿ ಮಕ್ಕಳನ್ನು ನಗುಮುಖದಲ್ಲೇ ಸ್ವಾಗತಿಸಿದರು. ಕೊರೋನಾದ 3ನೇ ಅಲೆ ಆತಂಕದ ನಡುವೆಯೂ ಮಾಸ್ಕ್ ಧರಿಸಿ ವಿದ್ಯಾರ್ಥಿಗಳು ಶಾಲೆಗೆ ಬರುತ್ತಿದ್ದ ದೃಶ್ಯಗಳು ನೋಡಿ ಶಿಕ್ಷಕರು ಸಂತಸ ವ್ಯಕ್ತಪಡಿಸಿದರು. ಈ ವೇಳೆಯಲ್ಲಿ ಡಿಡಿಪಿಐ ನಂಜಯ್ಯ ಮಾತನಾಡಿ, ಸತತ ಕೋವಿಡ್ ಮಹಾಮಾರಿಯಿಂದ ಮಕ್ಕಳ ಆರಂಭಿಕ ಶಿಕ್ಷಣಕ್ಕೆ ನೇರ ಹೊಡೆತ ಬಿದ್ದಿದಂತೂ ನಿಜ. ಈಗ ಕೊರೋನಾ ಕಾಟ ಕಡಿಮೆಯಾದರೂ ಆತಂಕ ಹಾಗೆ ಇದೆ. ಹಾಗಂತ ಇನ್ನೆಷ್ಟು ದಿನ ಹೀಗೆ ಇರಲು ಸಾಧ್ಯ? ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಶಾಲೆ ಎಂಬ ದೇಗುಲ ಬೇಕೇ ಬೇಕು ಎಂದರು. ಈ ದಿನ ಸರ್ಕಾರದ ನಿರ್ದೇಶನ ಮತ್ತು ಇಲಾಖೆಯ ಮಾರ್ಗಸೂಚಿ ಪ್ರಕಾರ 1ರಿಂದ 5ನೇ ತರಗತಿಯ ವಿದ್ಯಾರ್ಥಿಗಳ ಭೌತಿಕ ತರಗತಿ ಪ್ರಾರಂಭ ಆಗ್ತಾ ಇದೆ. ಈ ತರಗತಿಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಸಿದ್ಧಪಡಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಮಾನ್ಯ ಆಯುಕ್ತರಿಂದ ಮಾರ್ಗಸೂಚಿ ಬಂದಿದ್ದು, ಆ ಮಾರ್ಗಸೂಚಿ ಪ್ರಕಾರ ಎಲ್ಲ ಶಾಲೆಗಳಿಗೆ ಪ್ರಾಥಮಿಕ ಸರ್ಕಾರಿ ಪ್ರಾಥಮಿಕ ಖಾಸಗಿ ಪ್ರಾಥಮಿಕ ಮತ್ತು ಅನುದಾನರಹಿತ ಪ್ರಾಥಮಿಕ ಶಾಲೆಗಳ ಮುಖ್ಯ ಶಿಕ್ಷಕರುಗಳಿಗೆ ಆಡಳಿತ ಮಂಡಳಿಗೆ ಸೂಚನೆ ನೀಡುವ ಮುಖಾಂತರ ವಿಇಒ ಮುಖಾಂತರ ಈಗಾಗಲೇ ನಾವು ಮಾಹಿತಿಯನ್ನು ನೀಡಲಾಗಿದೆ. ಆ ಮಾಹಿತಿಯ ಅನುಸಾರವಾಗಿ ಎಲ್ಲ ಶಾಲೆಗಳಲ್ಲಿ SOPಯನ್ನು ಅನುಸರಿಸಿಕೊಂಡು, ಅಂದರೆ ಸ್ಯಾನಿಟೈಸ್ ಮಾಡ್ತಕ್ಕಂಥದ್ದು ಇರ್ಬೋದು, ಮಾಸ್ಕನ್ನು ಕಡ್ಡಾಯವಾಗಿ ಅನುಸರಿಸಿ ಬರತಕ್ಕಂಥದ್ದು, ಪೋಷಕರ ಒಪ್ಪಿಗೆ ಪತ್ರವನ್ನು ಪಡ್ಕೊಳ್ತಕ್ಕಂಥದ್ದು, ಮತ್ತು ಜೊತೆಗೆ ಸ್ಕೂಲನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು. ನಂತರ ಮಾತನಾಡಿದ ಶೇಷಾದ್ರಿಪುರಂ ಶಾಲೆಯ ಪ್ರಾಂಶುಪಾಲರಾದ ನಂದರಾಜ್, ಇನ್ನು ನಗರದ ಎಲ್ಲ ಶಾಲೆಗಳಲ್ಲೂ 1ರಿಂದ 5ನೇ ತರಗತಿಗಳ ಮಕ್ಕಳ ಸ್ವಾಗತಕ್ಕೆ ಸಜ್ಜಾಗಿದ್ವು. ಇವತ್ತು ನಮಗೆ ಖುಷಿಯ ದಿನ ಅಂತಲೇ ಹೇಳ್ಬೋದು. ಯಾಕಂದರೆ ಶಾಲೆಗೆ ಬಂದಂತಹ ನಮ್ಮ ಪುಟಾಣಿಗಳನ್ನು ನೋಡಿ ಮನಸ್ಸಿಗೆ ತುಂಬ ಖುಷಿಯಾಗಿದೆ. 1.5 ವರ್ಷದ ನಂತರ ನಮ್ಮ ಪುಟಾಣಿಗಳು ಬಂದಿದ್ದಾರೆ. ಶಾಲೆಗೆ ಕಳೆ ಬಂದಂತಾಗಿದೆ. ಮುಂದಿನ ದಿನಗಳಲ್ಲಿ ಕೊರೋನಾ 3ನೇ ಅಲೆ ಬರದಾಗಿ ಇರಲಿ ಎಂದರು. ನಮಸ್ತೆ, ನಾನು ನಂದರಾಜ್ ಅಂತ ಹೇಳಿ ಶೇಷಾದ್ರಿಪುರಂ ಕಾಲೇಜ್ನ ನಾನು ನಂದರಾಜ್ ಶೇಷಾದ್ರಿಪುರಂ ಶಾಲೆಯ ಮುನ್ಸಿಪಾಲರಾಗಿ ಕೆಲಸ ಮಾಡ್ತಾ ಇದ್ದೀನಿ. ತುಮಕೂರಿನಲ್ಲಿರುವಂಥ ಸಂಸ್ಥೆ ಇದು. ನಮ್ಮ ಶೇಷಾದ್ರಿಪುರಂ ಸಂಸ್ಥೆ ಬೆಂಗಳೂರಲ್ಲೂ ಇದೆ, ಮೈಸೂರಲ್ಲೂ ಇದೆ, ಹಾಗೆ ತುಮಕೂರಿನಲ್ಲಿ ಕೂಡ ನಡೀತಾ ಇದೆ. ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ಬಹಳ ಖುಷಿಯಾಗಿರುವಂತಹ ದಿನ ಆಗಿದೆ. ಯಾಕೆ ಅಂದರೆ ನಮಗೆ 1 to 5 ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ. ಪುಟಾಣಿಗಳು ಶಾಲೆಯಲ್ಲಿ ನೋಡೋದೇ ಒಂದು ಸಂಭ್ರಮ. ಹೆಚ್ಚಾಗಿ ಆ ಮಕ್ಕಳು ಎಷ್ಟು ಸಂಭ್ರಮಿಸ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಇವತ್ತು ಒಳಗಡೆ ಕೂತ್ಕೊಳ್ಳೇಬಾರ್ದು ಅನ್ನಿಸ್ತಾ ಇದೆ. ಆ ಮಕ್ಕಳನ್ನೇ ನೋಡ್ತಾ ಇರೋಣ ಅಂತ ಆ ಸಂಭ್ರಮ ನಿಜ ಜೀವನದಲ್ಲಿ ನಮಗೆ ಮೊದಲನೇ ಸಾರಿ ಬಂದಿದೆಯೇನೋ ಅನ್ನಿಸ್ತಾ ಇದೆ. ಎಕ್ಸಾಮ್ ಆದಮೇಲೆ, ರಜಾ ಆದಮೇಲೆ ಪ್ರಾಜೆಕ್ಟ್ಸ್ ಎಲ್ಲ ವರ್ಕ್ ಮಾಡಿಕೊಂಡು ಶಾಲೆಗೆ ಖುಷಿಯಾಗಿ ಬರೋವಂಥ ಮಕ್ಕಳನ್ನು ನೋಡಿದ್ರೆ ನಿಜವಾಗ್ಲೂ 1.5 ವರ್ಷದಿಂದ ಮಕ್ಕಳು ಎಷ್ಟು ಮಿಸ್ ಮಾಡ್ಕೊಂಡಿದ್ದಾರೆ ಶಾಲೆನ ಅನ್ನೋದು ಅರ್ಥ ಆಗ್ತಾ ಇದೆ. ಪೇರೆಂಟ್ಸ್ ಮುಖದಲ್ಲೂ ಎಷ್ಟೊಂದು ನಿರಾಳತೆ ಇದೆ, ಹಾಗೆ ನಮ್ಮ ಟೀಚರ್ಸು ಕೂಡ ದೇ ಆರ್ ಆಲ್ ಎಕ್ಸೈಟೆಡ್ ಟು ರಿಸೀವ್ ದ ಚಿಲ್ಡ್ರನ್. ಈ ವೇಳೆಯಲ್ಲಿ ವಿದ್ಯಾನಿಕೇತನ ಶಾಲೆಯ ಕಾರ್ಯದರ್ಶಿ ಡಾಕ್ಟರ್ ಸಿ ಜಯರಾಮ್ ರಾವ್ ಮಾತನಾಡಿ, ಇವತ್ತು 1ರಿಂದ 7ನೇ ತರಗತಿ ಕ್ಲಾಸ್ಗಳು ಬೌದ್ಧಿಕವಾಗಿ ನಡೆಯುತ್ತಾ ಇದ್ದಾವೆ. ಮಕ್ಕಳಲ್ಲಿ ಕೂಡ ತುಂಬ ಉತ್ಸಾಹ ಕಾಣ್ತಾ ಇದೆ. ಪ್ರತಿಯೊಂದು ಕ್ಲಾಸ್ನಲ್ಲಿ ಮಕ್ಕಳಿಗೆ ಕೋವಿಡ್ ಬಗ್ಗೆ ತಿಳುವಳಿಕೆ ಮೂಡಿಸಬೇಕು ಎಂದರು. ಇವತ್ತು ಎಲ್ಲ ತರಗತಿಗಳು 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಬೌದ್ಧಿಕವಾಗಿ ಕ್ಲಾಸ್ ನಡೀತಾ ಇದೆ. ಮಕ್ಕಳಲ್ಲಿ ಹರ್ಷೋತ್ಸವ ತುಂಬ ಕಾಣ್ತಾ ಇತ್ತು. ನಮ್ಮ ಶಾಲೆಯಲ್ಲಿ ಬಹುಶಃ 80% ಮಕ್ಕಳು ಬಂದುಬಿಟ್ಟಿದ್ದಾರೆ. ಎಲ್ಲ ಕ್ಲಾಸ್ ಶುರು ಆಗಿರೋಲ್ಲ, ನಾನು ಒಂದೇ ಯೋಜನೆ ಇತ್ತು, ಅವರಿಗೆ ಭಾಳ ಖುಷಿಯಿಂದ ಬಂದೆ. ಅದು ಒಂದು ಒಳ್ಳೆಯ ಸಂಗತಿ. ಈಗ ಕುಂಠಿತವಾಗುತ್ತೆ ವಿದ್ಯಾಭ್ಯಾಸ, ಕುಂಠಿತವಾಗುತ್ತೆ ಶಾಲೆಗೆ ಬರೋದರಿಂದ, ಕ್ಲಾಸ್ಗಳಿಗೆ ಹೋಗೋದ್ರಿಂದ. ಬರೀ ಪಾಠ ಒಂದೇ ಅಲ್ಲ, ಎಲ್ಲ ನಿಯಮಗಳು ಎಲ್ಲನೂ ಅನುಸರಿಸೋದಕ್ಕೆ ಮಕ್ಕಳಿಗೆ ಹೇಳ್ಬೋದಾದ್ರೆ, ಇವತ್ತು ಅವ್ರು ಹೇಳಿದ್ವಿ ಪ್ರತಿಯೊಂದು ಕ್ಲಾಸ್ನಲ್ಲೂ ಕೋವಿಡ್ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ಕೊಡಿ. ಕೋವಿಡ್ ಅಂದ್ರೇನು, ಕೋವಿಡ್ ಯಾಕೆ ಬರುತ್ತೆ, ಕೋವಿಡ್ ಏನು ಮಾಡಬೇಕು, ಈ ತಿಳುವಳಿಕೆ ಕೊಟ್ಟು ಅದು ಎಲ್ಲರ ಮನೆಗಳಿಗೆ ಹೋಗುತ್ತೆ ಫೋನ್ ಮಾಡಿ.
ಈ ಸಂದರ್ಭದಲ್ಲಿ ವಿದ್ಯಾನಿಕೇತನ ಶಾಲೆಯ ಮುಖ್ಯ ಶಿಕ್ಷಕಿ ರಾಜಲಕ್ಷ್ಮಿ ಮಾತನಾಡಿ, ಒಂದೂವರೆ ವರ್ಷದಿಂದ ಮಕ್ಕಳ ಶೈಕ್ಷಣಿಕ ವಿದ್ಯಾಭ್ಯಾಸ ಕುಂಠಿತವಾಗಿತ್ತು. ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಸರ್ಕಾರ ಮತ್ತು ವಿದ್ಯಾ ಇಲಾಖೆ ಏನೆಲ್ಲ ಸೂಚನೆ ಕೊಟ್ಟಿದೆ ಅದನ್ನೆಲ್ಲ ನಾವು ಸಂಯೋಜಿತವಾಗಿ ಪಾಲಿಸುತ್ತೇವೆ ಎಂದರು. ಅದೆಲ್ಲದನ್ನು ನಾವು ಫಾಲೋ ಮಾಡಿ ಮಕ್ಕಳನ್ನು ಒಳ ಕರ್ಕೊಂಡಿದ್ದೀವಿ. ತುಂಬ ಸಂತೋಷವಾಗಿ ಎಲ್ಲ ಶಿಕ್ಷಕರು ಲೈ ಸಾಲಾಗಿ ಗೇಟಿಂದ ಒಳಗಿನ ತನಕ ನಿಂತ್ಕೊಂಡು ಮಕ್ಕಳನ್ನ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದೀವಿ. ಹಾಗೆ ಒಂದು ಈ ಒಂದು ಪ್ರೇಯರ್ ಹಾಲಲ್ಲಿ ಮಕ್ಕಳಿಗೆ ಎಲ್ಲ ರೀತಿಯ ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಟ್ಟಿದ್ದೀವಿ. ನಾವು ಯಾವ ಥರ ಅವರು ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ಕೋಬೇಕು, ಮಾಸ್ಕ್ ಯಾವ ಥರ ಹಾಕೋಬೇಕು, ಮತ್ತು ಹ್ಯಾಂಡ್ ವಾಶ್ ಎಲ್ಲ ವಾಶ್ರೂಮ್ಗೆಲ್ಲ ಹೋದಾಗ ಅಥವಾ ಅವರು ಒಂದು ತಿಂಡಿ ತಿನ್ನೋಕ್ಕೆ ಹೋದಾಗ ಲಂಚ್ ಬ್ರೇಕಲ್ಲಿ ಎಲ್ಲ ಯಾವ ಥರ ಹ್ಯಾಂಡ್ ವಾಶ್ ಮಾಡಬೇಕು ಅನ್ನೋದನ್ನೆಲ್ಲ ಮಕ್ಕಳಿಗೆ ನಾವು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟು ಅಲ್ಲಿಯೇ ಒಂದು ಒಂದು ಸರಸ್ವತಿಯ ಒಂದು ವಿಗ್ರಹವನ್ನಿಟ್ಟು ಅಲ್ಲಿ ದೀಪ ಬೆಳಗಿ ಎಲ್ಲರಿಗೂ ಮತ್ತೆ ಇದೇ ರೀತಿ ಶಾಲೆ ಕಂಟಿನ್ಯೂ ಆಗ್ತಾ ಇರಲಿ, ಯಾವುದೇ ರೀತಿ ನಿರ್ವಿಘ್ನತೆಯಿಂದ ನಡೀಲಿ ಸಾಗಲಿ ಅಂತ ಆ ಒಂದು ಸರಸ್ವತಿಯಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಮಕ್ಕಳಿಗೆ ನ್ಯಾಷನಲ್ ಅಂತ ಮಾಡಿಸಿ ಶಾಲೆಗೆ ಒಂದು ಕ್ಲಾಸ್ ರೂಮ್ಸ್ಗೆಲ್ಲ ಕಳಿಸಿದ್ದೀವಿ. ಒಟ್ಟಾರೆ ಬಿಳಿಯ ಹಾಳೆಯಂತಿರುವ ಮಕ್ಕಳ ಜೀವನಕ್ಕೆ ಶಾಲೆ ಪುನಾರಂಭದಿಂದ ಯಾವುದೇ ತೊಂದರೆ ಬಾರದಿರಲಿ. ಪೋಷಕರು ಹಾಗೂ ಶಾಲಾ ಸಂಸ್ಥೆಗಳಿಗೆ ಮತ್ತು ಸಮಾಜಕ್ಕೆ ನೆಮ್ಮದಿ ತರಲಿ. ಕ್ಯಾಮರಾಮನ್ ಚೇತನ್ ಜೊತೆ ಗುರುಪ್ರಸಾದ್ ಮತ್ತು ಹೇಮಂತ್ ಅಮೋಕ್ ಟಿವಿ ತುಮಕೂರು. ಶ್ರೀನಿವಾಸಪುರ ತಾಲೂಕಿನಲ್ಲಿ ಪಾಳ್ಯ ನಂಬಿಹಳ್ಳಿ ಕೆರೆಗಳು ತುಂಬಿ ಕೋಡಿ ಹರಿಯುತ್ತಿವೆ. ಈ ಸಂದರ್ಭದಲ್ಲಿ ನಿಮ್ಮ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಬರ್ತಾ ಇದ್ರೆ ಕೆಸಿ ವ್ಯಾಲು ನೀರು ತರಲು ನನ್ನ ಕಣ್ಣಲ್ಲಿ ರಕ್ತ ಬಂದಿತ್ತು ಅಂತ ಮಾಜಿ ಸ್ಪೀಕರ್ ಹಾಗೂ ಶಾಸಕ ಕೆಆರ್ ರಮೇಶ್ ಕುಮಾರ್ ತಿಳಿಸಿದರು. ಶ್ರೀನಿವಾಸಪುರ ತಾಲೂಕಿನ ಪಾಳ್ಯ ಮತ್ತು ನಂಬಿಹಳ್ಳಿ ದೊಡ್ಡ ಕೆರೆಗೆ ಬಾಗಿನ ಅರ್ಪಿಸಿ ಮಾತನಾಡಿ, ತಾಲೂಕಿನಲ್ಲಿ ಬಹುತೇಕ ಕೆರೆಗಳು ಕೋಡಿ ಹರಿದಿವೆ. ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಜಮೀನು ಇಲ್ಲದೇ ಇರುವವರು ಸಹ ನೀರನ್ನು ನೋಡಿ ಆನಂದ ಪಡುತ್ತಿದ್ದೀರಿ. ದಶಕಗಳ ಕನಸು ಈಡೇರಿದೆ. ನೀರು ಎಲ್ಲೆಂದರಲ್ಲಿ ಜನರಲ್ಲಿ ಸಿಗುವಂತಾಗಿದೆ. 5 ವರ್ಷಗಳ ನಂತರ ಮಲೆನಾಡನ್ನು ಈ ಭಾಗದಲ್ಲಿ ನೋಡುವ ದಿನಗಳು ಬರುತ್ತಿವೆ ಎಂದು ಹೇಳಿದರು. ವರ್ಷಗಳಾಗಿತ್ತು ನಮ್ಮ ಕೆರೆಗಳೆಲ್ಲ ಕೋಡಿ ಬಿದ್ದೇ ಇಲ್ಲ. ನೀರು ಕೆಸಿ ವ್ಯಾಲಿ ನೀರು ತುಂಬಿಕೊಂಡು ತುಂಬಿಕೊಂಡು ಬಂದಿತ್ತೆಲ್ಲ, ಒಂದು ಸಪ್ಲೈ ಆಯಿತು. ಅದ್ರ ಜೊತೆಗೆ ಮಳೆ ಅನುಕೂಲ ಆಗೋಯ್ತು ದೇವ್ರ ವರ. ಹಾಗಾಗಿ ಎಷ್ಟೋ ವರ್ಷಗಳಾಗೋದ್ಮೇಲೆ ಈಗ ನಮ್ಮ ಕೆರೆಗಳೆಲ್ಲ ಕೋಡಿ ಬೀಳ್ತಾಯಿದೆ. ಅದೊಂದು ಸಂಪ್ರದಾಯ. ಅಲ್ಲಿ ಗೌರಿ ಪೂಜೆ ಮಾಡಿ ಗಂಗಾ ಮಾತೆಗೆ ಪ್ರಾರ್ಥನೆ ಮಾಡಿಕೊಂಡು ಪ್ರತಿ ವರ್ಷ ಹೀಗೆ ಕೋಡಿ ಹೋಗ್ತಾ ಇರಲಿ, ನಮ್ಮ ಜನ ಸಂತೋಷವಾಗಿ ನಗ್ನಗ್ತಾ ಇರಲಿ, ಎಲ್ಲ ಜೀವ ಜಲಚರಗಳಿಗೆ ನೀರು ಬೆಳೆ ಸಮೃದ್ಧಿಯಾಗಿರಲಿ ಅಂತ. ಕಳೆದ ಕೆಲವು ದಿನಗಳ ಹಿಂದೆ ಬೆಟ್ಟಗುಡ್ಡಗಳಲ್ಲಿ ನಾನು ಬೀಜದ ಉಂಡೆ ಎಸೆಯುವ ಕೆಲಸ ಮಾಡಿದ್ದೇನೆ. ಅವು ಗಿಡಗಳಾಗಿ ಮರಗಳಾಗುತ್ತವೆ. ಕೆಸಿ ವ್ಯಾಲಿಯ ನೀರು ಎಲ್ಲ ಕೆರೆಗಳ ಮೂಲಕ ಕಾಲುವೆಗಳಲ್ಲಿ ಹರಿಯುವ ಕಾಲ ಬಂದೇ ಬರುತ್ತೆ. ಮಲೆನಾಡನ್ನು ಈ ಭಾಗದಲ್ಲಿ ನೋಡೇ ನೋಡುತ್ತೇವೆ ಅಂತ ಪ್ರತಿಜ್ಞೆ ಮಾಡಿದರು. ಹರ್ಷವರ್ಧನ್, ಅಮುಕ್ ಟಿವಿ, ಶ್ರೀನಿವಾಸಪುರ. ಕೆಲ ಸರ್ಕಾರಿ ಅಧಿಕಾರಿಗಳು ಕೆಲಸ ಕಾರ್ಯಗಳ ಬಗ್ಗೆ ಅಸಡ್ಡೆ ಅಥವಾ ವಿಳಂಬ ನೀತಿ ಅನುಸರಿಸುತ್ತಾರೆ. ಇಂತಹ ವಿಳಂಬ ನೀತಿ ಅಥವಾ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಹಣದ ಬೇಡಿಕೆ ಇಡುವುದು ತಪ್ಪು ಅಂತ ದೇವೈ ಎಸ್ಪಿ ಜಗದೀಶ್ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವಂತಹ ಭ್ರಷ್ಟಾಚಾರ ನಿಗ್ರಹದ ವತಿಯಿಂದ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯತಿ ಸಭಾಂಗಣದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಭ್ರಷ್ಟಾಚಾರ ನಿಗ್ರಹ ದಳದ ಅಹವಾಲು ಸ್ವೀಕಾರ ಸಾರ್ವಜನಿಕ ಸಭೆಯಲ್ಲಿ ಅವರು ಮಾತನಾಡಿ, ಎಲ್ಲ ಕಚೇರಿಗಳು ಹಾಗೆ ಆಗುತ್ತದೆ ಎಂದು ಹೇಳುವುದಕ್ಕೆ ಆಗುವುದಿಲ್ಲ. ನೇರವಾಗಿ ತಿಳಿಸುವುದೇನೆಂದರೆ, ಜನಸಾಮಾನ್ಯರು ನಮ್ಮ ಕೆಲಸಗಳು ಅಧಿಕಾರಿಗಳಿಂದ ಆಗಬೇಕಾದರೆ ಅದು ಕಾನೂನು ರೀತಿಯಲ್ಲಿದ್ದರೆ ನೀವು ಯಾರಿಗೇನು ತಲೆ ಬಾಗಬೇಕಿಲ್ಲ ಎಂದರು. ಲೋಕಾಯುಕ್ತ ನಂತರ ಇದೆ 2014 ಭ್ರಷ್ಟಾಚಾರ ನಿಗ್ರಹ ದಳ ಇದೆ. ಭ್ರಷ್ಟಾಚಾರ ನಿಗ್ರಹ ದಳದ ಕರ್ತವ್ಯ ಏನಂತಕ್ಕಂಥದ್ದು ಇಂದಿನವರೆಗೂ ಚೆನ್ನಾಗಿ ಗೊತ್ತಿದೆ. ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಳ್ಳಿಕ್ಕೆ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿದಾಗ ಅವರ ಕೆಲಸ ಕಾರ್ಯಗಳ ಬಗ್ಗೆ ಅಸಡ್ಡೆ ಅಥವಾ ವಿಳಂಬ ನೀತಿ, ಕೆಂಪು ಪಟ್ಟಿ ಅಂತ ವಿಳಂಬ ನೀತಿ ಅಥವಾ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಹಣ ಅಥವಾ ಮುಂತಾದ ಇದಕ್ಕಾಗಿ ಬೇಡಿಕೆ ಇರ್ತಕ್ಕಂಥದ್ದು ಕೂಡ ನಮ್ಮ ವ್ಯಾಪ್ತಿಗೆ ಬರುವಂಥ ವಿಷಯ. ಎಲ್ಲ ಕಚೇರಿಗಳಲ್ಲೂ ಹಾಗೆ ಆಗುತ್ತೆ, ಎಲ್ಲ ಕಡೆ ಏನೇ ಥರ ಇರುತ್ತೆ ಅಂತ ನಾನು ಹೇಳಿಕ್ಕೆ ಹೋಗೋದಿಲ್ಲ. ಆದರೆ ಈಗ ಸಾರ್ವಜನಿಕರಿಗೆಲ್ಲರಿಗೂ ಸಾಕಷ್ಟು ಥರದಲ್ಲಿ ಬಗ್ಗೆ ಮಾಹಿತಿ ಇದೆ. ನೇರವಾಗಿ ನಾನು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಸಾರ್ವಜನಿಕರಾದಂಥವರು ತಮ್ಮ ಕೆಲಸ ಕಾರ್ಯ ನ್ಯಾಯಬದ್ಧವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಳ್ಳಿಕ್ಕೆ ಯಾರಿಗೂ ಕೂಡ ತಲೆಬಾಗುವ ಅವಶ್ಯಕತೆ ಇಲ್ಲ, ಯಾರಿಗೂ ಕೂಡ ಲಂಚ ರುಜುವತ್ತಿನ ಪಡುವಂಥ ಅವಶ್ಯಕತೆ ಇಲ್ಲ. ಅದನ್ನು ನೀವು ಕಡ್ಡಾಯಿ ಕಾನೂನುಬದ್ಧವಾಗಿ ಕೇಳಿದಾಗ ಅವರು ಕಾನೂನುಬದ್ಧವಾಗಿ ಮಾಡಿಕೊಡ್ಬೇಕಂಥದ್ದು ಅವರ ಕರ್ತವ್ಯ ಆಗಿರ್ತದೆ. ಅದಕ್ಕಾಗಿ ಸಕಾಲ ಯೋಜನೆ ಅಂತಕ್ಕಂಥದ್ದಿದೆ, ಮತ್ತು ಟೈಮ್ ನೋಟ್ ಮಾಡುವಂಥದ್ದಿದೆ, ಮತ್ತು ಇದಕ್ಕೆ ಮಾಡಿಸ್ಕೊಂಡೇ ಆಗ್ತಿದೆ.
ಪಾರದರ್ಶಕ ಆ್ಯಕ್ಟ್ ಅಂತೊಂದಿದೆ, ನಮಗೆ ಗೊತ್ತಿರ್ಬೋದು. ಸೊ ಆ ಪ್ರಕಾರ ಅದು ಮಾಡಬೇಕಾಗ್ತದೆ. ಆದರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಅದು ಬಂದೆಲ್ಲ ನೀವು ಆ ಡಾಕ್ಯುಮೆಂಟ್ ಕೊಟ್ಟಿಲ್ಲ, ಈ ಡಾಕ್ಯುಮೆಂಟ್ ಕೊಟ್ಟಿಲ್ಲ, ಅದನ್ನು ಕೊಟ್ಟರೆ ಅವಾಗ ಮಾಡ್ತೀವಿ ಇವಾಗ ಮಾಡ್ತೀವಿ ಅಂತ ಹೇಳಿ ಸಾಮಾನ್ಯವಾದ ಸಾರ್ವಜನಿಕರಿಗೆ ಸಬೂಬನ್ನು ಹೇಳಿ ಸಾಕಷ್ಟು ಸಮಯವನ್ನು ವ್ಯರ್ಥ ಮಾಡಿ ಕಾಲಾವಕಾಶಗಳನ್ನು ತಿಳ್ಕೊಂಡು ವಿಳಂಬ ಆಗ್ತದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭ್ರಷ್ಟಾಚಾರ ನಿಗ್ರಹ ದಳ ಪೊಲೀಸ್ ಇನ್ಸ್ಪೆಕ್ಟರ್ ನರೇಂದ್ರ ಬಾಬು, ರಾಘವೇಂದ್ರ ಹಾಗೂ ಚನ್ನರಾಯಪಟ್ಟಣ ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಬಿ ಕೆ ಶರಣಪ್ಪ, ಚನ್ನರಾಯಪಟ್ಟಣ ಉಪತಹಶೀಲ್ದಾರ್ ಶ್ರೀನಿವಾಸ್ ನಾಯ್ಡು, ಮುಖಂಡರು ಹಾಗೂ ಬೆಸ್ಕಾಂ ಪಿಡಿಒ ಕಂದಾಯ ಇಲಾಖೆ ಸಿಬ್ಬಂದಿ ವರ್ಗ ಹಾಜರಿದ್ದರು. ಶಂಕರ್, ಅಮುಕ್ ಟಿವಿ, ದೇವನಹಳ್ಳಿ. ಕಾಂಗ್ರೆಸ್ಸಿನಲ್ಲಿ ನಿಷ್ಠಾವಂತರಾಗಿ ದುಡಿದು ಪಕ್ಷ ಕಟ್ಟಿದ ಮಂದಿ ಅಭ್ಯರ್ಥಿಯಾಗೋದಕ್ಕೆ ಹಂಬಲಿಸಿರುವಾಗ ಬೇರೆ ಪಕ್ಷದಿಂದ ಹೊರದಬ್ಬಿಸಿಕೊಂಡವರು ನಮಗೆ ಅಗತ್ಯ ಇಲ್ಲ ಅಂತ ಗುಬ್ಬಿಯಲ್ಲಿ ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ ನೇರ ಮಾತುಗಳನ್ನಾಡಿದ್ದಾರೆ. ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಕ್ಷ ಬಲವರ್ಧನೆಗೆ ಶ್ರಮಿಸಿದ ಆಕಾಂಕ್ಷೆಗಳನ್ನು ಕೊನೆಗಳಿಗೆಯಲ್ಲಿ ತಿರಸ್ಕರಿಸುವ ನಡವಳಿಕೆ ಈ ಬಾರಿ ಪಕ್ಷ ಮಾಡುವುದಿಲ್ಲ. ಮೂರು ಬಾರಿ ಶಾಸಕರಾಗಿ ಈಗ ಪಕ್ಷವೇ ಹೊರಕಳಿಸುವಾಗ ಅವರಿಗೆ ಕಾಂಗ್ರೆಸ್ ಸುಲಭವಾಗಿ ಆತಿಥ್ಯ ನೀಡುವುದಿಲ್ಲ ಅಂತ ನಂಬಿದ್ದೇವೆ ಎಂದರು. ಈಗಾಗಲೇ ಬಿಜೆಪಿ ಆಡಳಿತವನ್ನು ತಿರಸ್ಕರಿಸಿರುವ ಮನಸ್ಥಿತಿ ರಾಜ್ಯದ ಜನರಲ್ಲಿ ಮೂಡಿದೆ. ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲು ಇಚ್ಛಿಸಿರುವ ಮತದಾರರು ರಾಜ್ಯದಲ್ಲಿ ಇದ್ದಾರೆ ಅಂತ ಕಿಡಿಕಾರದರು. ಎಷ್ಟೇ ನಾವು ಕಾಂಗ್ರೆಸ್ ದುಡಿದ್ರು ನಮ್ಮ ಪ್ರಯೋಜನ ಆಗಲ್ಲ ಅಂತೇಳಿ ಮುಖಂಡರಿಗೆ ಗೊಂದಲ ಇತ್ತು. ಅದನ್ನು ಸ್ಪಷ್ಟವಾಗಿ ಇವತ್ತು ನಾವು ಒಂದು ಸಂದೇಶ ಕೊಡ್ತಾ ಇದ್ದೀವಿ. ಯಾವ ಮುಖಂಡರು ಕಾರ್ಯಕರ್ತರು ಯಾರೂ ಅನ್ಯತ ಭಾವಿಸ್ಬೇಡಿ, ಯಾರೂ ಧೈರ್ಯಗೆಡಬೇಡಿ, ನಾವು ನಿಮ್ಮ ಜೊತೆ ಇರ್ತೀವಿ. ಕಾರ್ಯಕರ್ತರಿಗೆ ಇಂದು 25-30 ವರ್ಷದಿಂದ ಇವತ್ತು ನಮಗೆ ತೊಂದರೆ ಕೊಟ್ಟರೆ ಏನಾದರೂ ಅವಕಾಶ ಬರೋಕ್ಕೆ ಪ್ರಯತ್ನ ಪಟ್ಟರೆ ಅದಕ್ಕೆ ನಾವು ವಿರೋಧ ಮಾಡ್ತೀವಿ. ಗೊತ್ತಾ ಇದೆ, ಯಾರೇ ಆಗಿರಲಿ ವಿರೋಧ ಮಾಡ್ತೀವಿ. ಅವ್ರು ಯಾಕೆ ಬರಬೇಕು? ನಾವು ಅದು ಸಮರ್ಥವಾಗಿ ಇಲ್ಲಿ ಇರಬೇಕಾದ್ರೆ ನಮ್ಮಲ್ಲೇ ಗಂಡು ಬೇಕಾದ್ರೆ ಬೇರೆ ಮನೆಗೆ ಯಾಕೆ ಹೋಗ್ಬೇಕು? ಇಲ್ಲಿ ನಮ್ಮಲ್ಲಿ ಗಂಡು ಹೆಣ್ಣು ಎರಡು ಇದ್ದೀವಿ, ನಾವು ಮದುವೆ ಮಾಡ್ಕೊಂಡು ಅವ್ರು ತಯಾರಿ ಇದ್ದೀವಿ. ಆದರೆ ನಾವು ನಮ್ಮ ಪಕ್ಷದಲ್ಲಿ ನಮ್ಮ ತಾಲೂಕಿನಲ್ಲಿ ನಾವೇ ಅಭ್ಯರ್ಥಿ ಆಗೋಕ್ಕೂ ರೆಡಿ ಇದ್ದೀವಿ. ಜಿಲ್ಲಾ ಪಂಚಾಯತ್ಗೂ ಸಹ ರೆಡಿ, ಸನ್ನದ್ಧರಾಗಿದ್ದಾರೆ. ತಾಲೂಕು ಪಂಚಾಯತ್ ಅಭ್ಯರ್ಥಿಗಳಿದ್ದಾರೆ, ಅಸೆಂಬ್ಲಿ ಕ್ಯಾಂಡಿಡೇಟ್ಗೂ ಅಭ್ಯರ್ಥಿಗಳು ಇದ್ದೇವೆ. ಆದರೆ ಬೇರೆಯವ್ರು ಕರ್ಕೊಂಬಂದು ಅಭ್ಯರ್ಥಿ ಮಾಡೋಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ನಮ್ಮ ರಾಜ್ಯ ಕಮಿಟಿಗೂ ಅರ್ಥ ಆಗಬೇಕಾಯ್ತದೆ, ಜಿಲ್ಲಾ ಕಮಿಟಿಗೂ ಅರ್ಥ ಆಗಬೇಕಾಯ್ತದೆ. ನಮ್ಮ ಕಾರ್ಯಕರ್ತ ಸಂದೇಶ ಇದು. ಈ ಮಾಧ್ಯಮ ಏನು ಇವತ್ತು ನಿಮಗೆ ಕರೆದಿದ್ದೀವಿ, ಇವತ್ತೆಲ್ಲ ಒಂದು ಕಡೆ ಜೆ ಡಿ ಎಸ್ ಸಭೆ ಮಾಡ್ತಾವ್ರೆ, ಅಲ್ಲಿ ವಿಭಾಗ ಆಗಿದೆ, ಅಲ್ಲಿ ಇನ್ನೊಂದು ಆಗ್ತದೆ, ಮತ್ತೊಂದು ಆಗ್ತದೆ ಅಂತಲೇ ಕೆಲವರು ಗೊಂದಲ ಇದೆ, ಒಪ್ಕೋತೀವಿ. ಆದರೆ ಈ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛಪಡ್ತೀನಿ, ಯಾರೂ ತಪ್ಪು ತಿಳ್ಕೊಬೇಡಿ. ಎಲ್ಲೂ ಕಾಂಗ್ರೆಸ್ ಎಲ್ಲಿದೆ, ಕಾಂಗ್ರೆಸ್ ನಾವು ಕಾಂಗ್ರೆಸ್ ಉಳಿಸ್ತೀವಿ, ಕಾಂಗ್ರೆಸ್ಸನ್ನು ಕಟ್ಟಕ್ಕೆ ಇನ್ನೂ ಸುಭದ್ರವಾಗಿ ಕಟ್ಟಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಆದ್ದರಿಂದ ಕಾರ್ಯಕರ್ತರು ಯಾರೂ ಸಹ ಗೊಂದಲಕ್ಕೆ ಈಡು ಮಾಡಬಾರ್ದು. ಅದರಿಂದ ಯಾರನ್ನು ನಾವು ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಸಲೀಂ ಪಾಷ ಮಾತನಾಡಿ, ಹಾಲಿ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಬರುವ ಬಗ್ಗೆ ಸಾಕಷ್ಟು ಗೊಂದಲ ನಮ್ಮ ಪಕ್ಷದಲ್ಲಿ ಮೂಡುತ್ತಿದೆ. ಈಗಲೇ ಗೊಂದಲ ಮೂಡಿದರೆ ಪಕ್ಷ ಸಂಘಟನೆ ಕಷ್ಟವಾಗುತ್ತದೆ. ಕಾಂಗ್ರೆಸ್ ಮತಗಳು ಗುಬ್ಬಿ ಕ್ಷೇತ್ರದಲ್ಲಿ ಭದ್ರವಾಗಿವೆ. ಸೋಲು ಕಂಡು ಓಡಿ ಹೋಗುವ ಅಭ್ಯರ್ಥಿಗಳು ಅಥವಾ ವಲಸೆ ಬರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡುವ ಅನಿವಾರ್ಯ ಈ ಬಾರಿ ಇಲ್ಲ ಎಂದರು. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ನಮ್ಮ ಸಂಬಂಧಿ ಅಂತ ಹೇಳಿದ ಗುಬ್ಬಿ ಶಾಸಕರು ಹೇಳಿಕೆಯಂತೆ ಚುನಾವಣೆಗೆ ಸಹಕಾರ ನೀಡಿದ್ರು ಎನ್ನುವ ಬಗ್ಗೆ ಜಿಲ್ಲಾ ಘಟಕಕ್ಕೆ ದೂರು ನೀಡಿ ನೇರ ಕೆಪಿಸಿಸಿ ಗಮನಕ್ಕೆ ತರಲಾಗುವುದು ಅಂತ ಮುಖಂಡ ಜಿ ಎಸ್ ಪ್ರಸನ್ನ ಕುಮಾರ್ ತಿಳಿಸಿದರು. ಹೀಗಾಗಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮ ಹೈಕಮಾಂಡ್ಗೆ ನಾವು ಮನವರಿಕೆ ಮಾಡಿಕೊಡೋದು. 20 ವರ್ಷ ಒಬ್ಬ ವ್ಯಕ್ತಿ ಇಲ್ಲಿ ಕೊಳತು ಹೋಗಿದ್ದಾನೆ, ನಿಷ್ಪ್ರಯೋಜಕ, ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾಮಗಾರಿಗಳಾಗಿಲ್ಲ, ಯಾವುದೇ ರೀತಿಯಾದಂಥ ಜನಪ್ರಿಯತೆ ಇಲ್ಲಿಲ್ಲ, ಕೇವಲ ಅವಕಾಶದ ಶಿಶುವಾಗಿ 4 ಸರಿ ಇಲ್ಲಿ ಗೆದ್ದಿದ್ದಾರೆ. ಅವ್ರು ಗೆದ್ದಿರೋಂಥ ಮಾರ್ಜಿನು 7,000, 8,000, 10,000 ಬೇರೆ ಬೇರೆ ಕಾರಣದಿಂದಾನೇ ಹೊರತು ಆತನ ಜನಪ್ರಿಯತೆಯಿಂದಲ್ಲ. ಹೀಗಾಗಿ ಇಂತಹ ವ್ಯಕ್ತಿಯನ್ನು ನೀವು ತಗೋಬೇಡಿ. ನಮ್ಮಲ್ಲಿ ಸಮರ್ಥವಾದಂಥ ವ್ಯಕ್ತಿಗಳಿದ್ದೀವಿ, ನಾವು ಪಕ್ಷ ಕಟ್ಟಿದ್ದೀವಿ. ಅವರನ್ನು 20 ವರ್ಷ ನಾವು ವಿರೋಧ ಮಾಡಿದ್ದೀವಿ, ಅವ್ರ ಜೊತೆ ನಮ್ಮಲ್ಲೇ ಆಲಿಂಗನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಎರಡನೇ ಹುನ್ನಾರ ಏನು ಮಾಡ್ತಾ ಇದ್ದಾರೆ, ಅವ್ರ ಶ್ರೀಮತಿಯನ್ನು 27ನೇ ತಾರೀಕು ಒಬ್ಬ ದೊಡ್ಡ ಲೀಡರು ಬೆಮಲ್ ಕಾಂತ್ ರಾಜ್ ಮೋಸ್ಟ್ಲಿ ಅವ್ರು ಸ್ಟೇಟ್ ಲೀಡರ್ ಇರಬೇಕು. ಅವ್ರು ಬಂದರೆ 7-8 ಕ್ಷೇತ್ರದಲ್ಲಿ ಏನು ಅಲ್ಲೋಲ ಕಲ್ಲೋಲ ಆಗ್ಬೋದೇನೋ. ಅವರು ಬಂದು ಇದರಲ್ಲಿ ಗೆಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ಒಬ್ಬ ವ್ಯಕ್ತಿಯನ್ನು ತೇಜೋವಧೆ ಮಾಡುವಂಥ ಕ್ರಿಯೆಗಳಿವಲ್ಲ ಅದಾಗಬಾರ್ದು. ಬಟ್ ನಮ್ಮಲ್ಲಿ ಆಕ್ರೋಶ ಏನಪ್ಪ ಅಂದರೆ, ನಾವು 20 ವರ್ಷ ಅವರನ್ನು ವಿರೋಧ ಮಾಡಿದ್ದೀವಿ, ಅವ್ರ ಜೊತೆ ನಾವು ಸಂಸಾರ ಮಾಡೋಕ್ಕೆ ರೆಡಿಯಿಲ್ಲ. ಈ ಅಳಲು ನಿಮ್ಮ ಮುಖಾಂತರ ನಮ್ಮ ಹೈಕಮಾಂಡ್ಗೆ ಹೇಳ್ತಾ ಇದ್ದೀವಿ, ಮುಂಬರುವ ದಿನಗಳಲ್ಲಿ ನೀವೇನಾದರೂ ಇಂಥ ತಪ್ಪು ಮಾಡಿದ್ರೆ ಮತ್ತೆ ನಾವು ಕಳಂಕಿತರಾಗ್ತೀವಿ, ಕಾಂಗ್ರೆಸ್ ಸೋಲುತ್ತಿಲ್ಲ, ಆ ಸೋಲಿಗೆ ಅವಕಾಶ ಕೊಡಬೇಡಿ. ನಾವು ಸುಮಾರು ಜನ ನೋಡಿದ್ದೀವಿ, ಶಿವಕುಮಾರ್ ಬಂದು ಸೋತರು, ಹೊರಟೋದ್ರು,
ಇವ್ರ ಬಾಲಾಜಿ ಕುಮಾರ್ ಬಂದ್ರು ಸೋತು ಹೊರಟೋದ್ರು, ವನಗಿರಿ ಗೌಡರು ಸೋತು ಅವಮಾನ ಆದ್ರೂ ಇಲ್ಲಿ ಉಳಿದಿದ್ದಾರೆ. ಈ ಸಂದರ್ಭದಲ್ಲಿ ಗುಬ್ಬಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ ಎಲ್ ನರಸಿಂಹಯ್ಯ, ನಿಟ್ಟೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಂಬೆಕಟ್ಟ ಜಯಣ್ಣ, ಜಿಲ್ಲಾ ಕಾರ್ಯದರ್ಶಿ ಎಂ ವಿ ಶ್ರೀನಿವಾಸ್, ಮುಖಂಡರಾದ ಟಿ ಆರ್ ಚಿಕ್ಕರಂಗಯ್ಯ, ಜಿ ವಿ ಮಂಜುನಾಥ್ ಇತರರು ಪಾಲ್ಗೊಂಡಿದ್ದರು. ನರಸಿಂಹಮೂರ್ತಿ, ಅಮುಕ್ ಟಿವಿ, ಗುಬ್ಬಿ. ಕಾರ್ಮಿಕರು ದೇಶದ ಬೆನ್ನೆಲುಬು ಹಾಗೂ ಶಕ್ತಿ. ದುಡಿಯುವವರಿಗೆ ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಕೊಡಿಸೋದಕ್ಕೆ ನಮ್ಮ ವೇದಿಕೆ ಸದಾ ಸಿದ್ಧ ಇರುತ್ತೆ ಅಂತ ಸಮೃದ್ಧಿ ಕರ್ನಾಟಕ ಕಾರ್ಮಿಕರ ವೇದಿಕೆಯ ಸಂಘದ ರಾಜ್ಯಾಧ್ಯಕ್ಷ ಎಲ್ ಎಂ ರಮೇಶ್ ತಿಳಿಸಿದರು. ನಗರದ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನದಲ್ಲಿ ನಡೆದ ಸಮೃದ್ಧಿ ಕರ್ನಾಟಕ ಕಾರ್ಮಿಕರ ವೇದಿಕೆಯ ನೂತನ ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕಾರ್ಮಿಕರ ಕ್ಷೇಮಾಭಿವೃದ್ಧಿಗಾಗಿ ನಮ್ಮ ವೇದಿಕೆಯಡಿ ಸರ್ಕಾರ ನೀಡುವ ಅನುದಾನ ಸವಲತ್ತುಗಳನ್ನು ಕಟ್ಟಕಡೆಯ ಕಾರ್ಮಿಕರಿಗೂ ದೊರಕಿಸಿಕೊಡಲು ಶ್ರಮಿಸುತ್ತದೆ ಎಂದು ಭರವಸೆ ನೀಡಿದರು. ಸಮೃದ್ಧಿ ಕರ್ನಾಟಕ ಕಾರ್ಮಿಕರ ವೇದಿಕೆ, ಸೊ ರಾಜ್ಯಾಧ್ಯಕ್ಷರಾದ ರಮೇಶ್ ಎಲ್ ಎಂ. ಸೊ ನಾನು ಏನು ಹೇಳಬೇಕು ಅಂತ ಪಡ್ತೀನಿ ಅಂದರೆ, ಕಾರ್ಮಿಕರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ, ಪ್ರತಿಯೊಬ್ಬರು ಕಾರ್ಮಿಕರಿಗೆ ಸರ್ಕಾರದಿಂದ ಏನು ಸವಲತ್ತುಗಳು ಸಿಗುತ್ತೆ, ಸೌಲಭ್ಯಗಳು ಸಿಗುತ್ತೆ. ವೇದಿಕೆಯ ಜಿಲ್ಲಾಧ್ಯಕ್ಷ ನಾಗರಾಜ್ ಮಾತನಾಡಿ, ಕೋಲಾರದ ಎಪಿಎಂಸಿ ಮಾರುಕಟ್ಟೆಯ 4,000 ಕಾರ್ಮಿಕರು ಕೋವಿಡ್ ಹಿನ್ನೆಲೆಯಲ್ಲಿ ಕೆಲಸ ಇಲ್ಲದೆ ತೊಂದರೆ ಅನುಭವಿಸ್ತಾ ಇದ್ರು. ಅವರಿಗೆ ನಮ್ಮ ಕೈಲಾದ ಮಟ್ಟಿಗೆ ದಿನಸಿ ಕಿಟ್ಗಳನ್ನು ನೀಡಿದ್ದೇವೆ. ಕಾರ್ಮಿಕರು 250 ರೂಪಾಯಿ ನೀಡುವ ಮೂಲಕ ವೇದಿಕೆಯಲ್ಲಿ ನೋಂದಾಯಿಸಿಕೊಳ್ಳಿ, ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳಲ್ಲೂ ಭಾಗಿಯಾಗಿ ನಿಮ್ಮ ಬೆನ್ನೆಲುಬಾಗಿ ನಾವು ಇರುತ್ತೇವೆ ಎಂದರು. ಕಾರ್ಮಿಕರ ವೇದಿಕೆ ಜಿಲ್ಲಾ ಘಟಕ ನೂತನವಾಗಿ ಇಲ್ಲಿ ನಾವು ಉದ್ಘಾಟನೆಯನ್ನು ಮಾಡಿದಂಥ ನಮ್ಮ ರಾಜ್ಯಾಧ್ಯಕ್ಷರಿಗೆ ಬಂದು ಉದ್ಘಾಟನೆ ಮಾಡಿದ್ದಾರೆ. ಇದರ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಕೋಲಾರ ಮಾರ್ಕೆಟಲ್ಲಿ ಸುಮಾರು 4,000 ಜನ ಕೆಲಸ ಮಾಡ್ತಿದ್ದಾರೆ. ಏಷ್ಯಾದಲ್ಲೇ ದೊಡ್ಡ 2ನೇ ಮಾರ್ಕೆಟ್ ನಮ್ಮ ಟೊಮೆಟೊ ಮಾರ್ಕೆಟ್. ಇಲ್ಲಿ ಯಾವುದೇ ಸರ್ಕಾರದಿಂದ ನಮ್ಮ ಕೂಲಿ ಕಾರ್ಮಿಕರಿಗೆ ಯಾವುದೇ ಅನುದಾನಗಳು, ಯಾವುದೇ ಅನುಕೂಲಗಳು ಬಂದಿಲ್ಲ. ಆದರೆ ಆ ದೃಷ್ಟಿಯಿಂದ ನಾನು ಮೊದಲಿಂದನೂ ಹೋರಾಟದಲ್ಲಿ ಬಂದಿದ್ದೀನಿ. ಆದರೆ ಯಾರು ನಮಗೆ ಒಳ್ಳೆ ಸಮೃದ್ಧಿ ಕರ್ನಾಟಕ ವೇದಿಕೆ ಅನ್ನೋದೊಂದು ಸಿಕ್ಕಿದೆ ಘಟಕದಿಂದ, ನಾವು ಮುಂದಿನ ದಿನಗಳಲ್ಲಿ ಈಗ ಸ್ಟಾರ್ಟ್ ಮಾಡಿದ್ದೀವಿ, ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡ್ತೀವಿ, ಅನುಕೂಲಕ್ಕೆ ಆಗೋಂಥ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗ ತಾನೇ ಸ್ಟಾರ್ಟ್ ಆಗಿರೋದು, ಈಗ ತಾನೇ ಸ್ಟಾರ್ಟ್ ಆಗಿದ ತಕ್ಷಣ ನಾವು ಏನೇನು ಹೇಳೋದಲ್ಲ. ಇದರಲ್ಲಿ ಏನಿದೆಯೋ ಅದನ್ನು ನಾವು ಕೂಲಿ ಕಾರ್ಮಿಕರಿಗೆ ತಲುಪುವ ಕೆಲಸವನ್ನು ಮಾಡ್ತೀವಿ ಖಂಡಿತವಾಗಳು. ಯಾಕಂದರೆ ನಮ್ಮ ಕೋಲಾರದಲ್ಲಿ ಕಾರ್ಮಿಕರು 4,000 ಜನ ಮಾರ್ಕೆಟಲ್ಲಿ ಕೆಲಸ ಮಾಡ್ತಿದ್ದಾರೆ. ಆ ಒಂದು ಕಾರಣಕ್ಕಾಗಿ ನಾವೊಂದು ಮಾರ್ಕೆಟಲ್ಲೇ ಕೆಲಸ ಮಾಡಿಕೊಂಡು, ನಾನು ಅಲ್ಲಿ ಲೇಬರಾಗಿ ಒಂದು ಉಪಾಧ್ಯಕ್ಷರಾಗಿ ಒಂದು 4-5 ವರ್ಷ ಉಪಾಧ್ಯಕ್ಷರಾಗಿದ್ದೆ. ಆದರೆ ಆ ಸಂಘದಲ್ಲಿ ಏನು ನಮಗೆ ಸರ್ಕಾರದಿಂದ ಸವಲತ್ತುಗಳು ಸಿಗಲಿಲ್ಲ. ವೇದಿಕೆಯನ್ನು ಯಾವುದೇ ರಾಜಕೀಯ ಒತ್ತಡಕ್ಕೆ ಬಲಿಪಶುವಾಗಲು ಬಿಡದೆ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಸದಾಕಾಲವೂ ಇದ್ದು ನಿಮ್ಮಗಳ ಸೇವೆ ಮಾಡುತ್ತೇನೆ ಅಂತ ಭರವಸೆ ನೀಡಿದರು. ಕೆಲಸ ಮಾಡುವ ಜಾಗದಲ್ಲಿ ಮಹಿಳೆಯರಿಗೆ ಯಾವುದೇ ಲೈಂಗಿಕ ಕಿರುಕುಳ ದೌರ್ಜನ್ಯ ನಡೆದರೆ ಮುಕ್ತವಾಗಿ ನಮ್ಮ ವೇದಿಕೆಯಲ್ಲಿ ತಿಳಿಸಿ, ನಿಮ್ಮ ಹಿಂದೆ ನಾವು ಇರುತ್ತೇವೆ, ಆನ್ಲೈನ್ ಮೂಲಕ ಇಎಸ್ಐ ಹಾಗೂ ಪಿಎಫ್ ಹಾಗೂ ಇತರ ಸೌಲಭ್ಯಗಳನ್ನು ಪಡೆಯಲು ಸಹಾಯ ಮಾಡುತ್ತೇವೆ ಎಂದರು. ಇದೇ ಸಂದರ್ಭದಲ್ಲಿ ರಾಜ್ಯ ಸಂಘದ ವತಿಯಿಂದ ಜಿಲ್ಲಾ ಘಟಕದ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ ನೇಮಕಾತಿ ಪತ್ರ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಸಮೃದ್ಧಿ ಕರ್ನಾಟಕ ಕಾರ್ಮಿಕರ ವೇದಿಕೆ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್, ಜಂಟಿ ಕಾರ್ಯದರ್ಶಿ ಜಿಡಿ ಮುರುಳಿ, ಖಜಾಂಚಿ ಮಂತೇಶ್, ಉಪಾಧ್ಯಕ್ಷ ಎಸ್ಪಿ ಸತೀಶ್ ಮತ್ತಿತರರು ಹಾಜರಿದ್ದರು. ಲಕ್ಷ್ಮೀಪತಿ, ಅಮುಕ್ ಟಿವಿ, ಕೋಲಾರ. ಕೋಲಾರದ ಎಸ್ಪಿ ಕಚೇರಿ ಮತ್ತು ಡಿಎಆರ್ ಸ್ಥಳಾಂತರ ವಿರೋಧಿಸಿ ಕರ್ನಾಟಕ ದಲಿತ ಸಮಾಜ ಸೇನೆ ಕಾರ್ಯಕರ್ತರು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದರು. ಕೆಜಿಎಫ್ನಿಂದ ಎಸ್ಪಿ ಕಚೇರಿ ಮತ್ತು ಡಿಎಆರ್ ಅನ್ನು ಯಾವುದೇ ಕಾರಣಕ್ಕೂ ನೂತನ ವಿಜಯನಗರ ಜಿಲ್ಲೆಗೆ ಸ್ಥಳಾಂತರಿಸಬಾರದು. ಕರ್ನಾಟಕ ದಲಿತ ಸಮಾಜ ಸೇನೆ ಕಾರ್ಯಕರ್ತರು ಸಂಸ್ಥಾಪಕ ಅಧ್ಯಕ್ಷ ಸೂಲಿಕುಂಟೆ ಆನಂದ್ ನೇತೃತ್ವದಲ್ಲಿ ವಿನೂತನವಾಗಿ ಅರೆಬೆತ್ತಲೆ ಪ್ರತಿಭಟನೆ ನಡೆಸಿ ಪೊಲೀಸ್ ಮಹಾನಿರ್ದೇಶಕರಿಗೆ ಮನವಿಯನ್ನು ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಮೂಲಕ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸೂಲಿಕುಂಟೆ ಆನಂದ್, ಕೆಜಿಎಫ್ನಿಂದ ಎಸ್ಪಿ ಕಚೇರಿ ಮತ್ತು ಡಿಎಆರ್ ಅನ್ನು ಸ್ಥಳಾಂತರಿಸುವ ಮೂಲಕ ಸುಮಾರು 288 ಕುಟುಂಬಗಳನ್ನು ಬೀದಿಗೆ ತಳ್ಳುವ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಬಂಗಾರಪೇಟೆ ಹಾಗೂ ಕೆಜಿಎಫ್ ಎರಡು ಕ್ಷೇತ್ರಗಳು ಮೀಸಲು ಕ್ಷೇತ್ರಗಳಾಗಿದ್ದು ಸುಮಾರು ವರ್ಷಗಳಿಂದ ಅಪರಾಧ ಪ್ರಕರಣಗಳು ನಡೆಯುತ್ತಿವೆ ಹಾಗೂ ಇಲ್ಲಿನ ಪೊಲೀಸ್ ಸಿಬ್ಬಂದಿ ಸದಾ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿದ್ದರೂ ಅಪರಾಧ ನಡೆದ 24 ಗಂಟೆಗಳಲ್ಲಿ ಅಪರಾಧಿಗಳನ್ನು ಪತ್ತೆ ಹಚ್ಚುತ್ತಿದ್ದರೂ ಸಹ ಇಲ್ಲಿ ಅಪರಾಧ ಪ್ರಕರಣಗಳು ಇಳಿಮುಖ ಆಗುತ್ತಿಲ್ಲ ಅಂತ ಆರೋಪಿಸಿದರು. ಬಂಧುಗಳೇ, ಏನಿವತ್ತಿನ ದಿನ ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ನಾವು ಈ ಅರೆಬೆತ್ತಲೆ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಏನು ಸುಮಾರು 132 ವರ್ಷಗಳ ಇತಿಹಾಸ ಇರತಕ್ಕಂಥ
ಕೆಜಿಎಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಹಾಗೂ ಡಿಆರ್ ಪೊಲೀಸನ್ನು ಏಕಾಏಕಿ ವಿಜಯನಗರ ಜಿಲ್ಲೆಗೆ ಏನಿವತ್ತಿನ ದಿನ ವರ್ಗಾವಣೆ ಮಾಡ್ತಾ ಇದೆ ಅದರ ಸಲುವಾಗಿ ನಾವು ಇವತ್ತು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಅರೆಬೆತ್ತಲೆ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಏನು 132 ವರ್ಷ ಇತಿಹಾಸ ಇರತಕ್ಕಂಥ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಏಕಾಏಕಿ ನಿನ್ನೆ ಎಲ್ಲ ಮೊನ್ನೆ ಹುಟ್ಟಿಕೊಂಡಿರ್ತಕ್ಕಂಥ ವಿಜಯನಗರ ಜಿಲ್ಲೆಗೋಸ್ಕರ 132 ವರ್ಷ ಇತಿಹಾಸ ಇರತಕ್ಕಂಥ ಪೊಲೀಸ್ ವರಿಷ್ಠಾಧಿಕಾರಿಗಳ ಜಿಲ್ಲೆಗಳನ್ನು ತಗೊಂಡೋಗಿ ಅಲ್ಲಿ ಆಗ್ತಾ ಇದೆ ಅಂದರೆ ಈ ಸರ್ಕಾರ ಜನರಿಗೋಸ್ಕರ ಸರ್ಕಾರ ಮಾಡ್ತಾ ಇದೆಯಾ ಅಥವಾ ಸರ್ಕಾರಕ್ಕೋಸ್ಕರನೇ ಸರ್ಕಾರ ನಡೆಸ್ತಾ ಇದೆಯಾ ಅಂತಕ್ಕಂಥದ್ದು ಇವತ್ತು ನಾವೇ ಪ್ರಶ್ನೆ ಮಾಡ್ಕೋಬೇಕಾಗಿದೆ ಈ ವಿಚಾರದಲ್ಲಿ ಸಂಸದ ಎನ್ ಮುನಿಸ್ವಾಮಿರವರು ಫೇಸ್ಬುಕ್ ಲೈವ್ನಲ್ಲಿ ಮಾತನಾಡಿ ಯಾವುದೇ ಕಾರಣಕ್ಕೂ ಕೆಜಿಎಫ್ನಿಂದ ಎಸ್ಪಿ ಕಚೇರಿ ಮತ್ತು ಡಿಎಆರ್ಅನ್ನು ಸ್ಥಳಾಂತರ ಮಾಡುವುದಿಲ್ಲ ಅಂತ ಹೇಳಿಕೆ ನೀಡಿದರೂ ಕೂಡ ಅದನ್ನು ನಾವು ನಂಬುವ ಸ್ಥಿತಿಯಲ್ಲಿ ಇಲ್ಲ ಯಾಕಂದರೆ ಕೆಜಿಎಫ್ ಎಸ್ಪಿ ಮೇಡಮ್ ವರ್ಗಾವಣೆಯಾಗಿ 8 ದಿನಗಳಾಗಿವೆ ವರ್ಗಾವಣೆಗೊಂಡ ಕೆಲವೇ ಗಂಟೆಗಳಲ್ಲಿ ಮತ್ತೊಂದು ಅಧಿಕಾರಿ ಅಧಿಕಾರ ಸ್ವೀಕರಿಸುವಷ್ಟು ಕ್ರಿಯಾಶೀಲವಾಗಿರುವ ಪೊಲೀಸ್ ಇಲಾಖೆ ಇನ್ನೂ ಏಕೆ ಎಸ್ಪಿರವರನ್ನು ನಿಯೋಜನೆ ಮಾಡಿಲ್ಲ ಮೊದಲು ಹೊಸ ಎಸ್ಪಿರವರನ್ನು ನಿಯೋಜಿಸಿ ಅಂತ ಫೇಸ್ಬುಕ್ ಲೈವ್ನಲ್ಲಿ ಹೇಳಿದರು ನಿನ್ನೆ ನಮ್ಮ ಸಂಸದರಾದ ಮುನ್ಸಾಮಣ್ಣವರು ಫೇಸ್ಬುಕ್ ಲೈವ್ ಬಂದು ಇಲ್ಲ ಒಂದೇ ಒಂದು ಹೆಡ್ ಕಾನ್ಸ್ಟೇಬಲ್ ಸಹ ನಾವು ಇಲ್ಲಿಂದ ವರ್ಗಾವಣೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಮುನ್ಸಾಮಣ್ಣವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನಂಬಲ್ಲ ಸ್ವಾಮಿ ಮುನ್ಸಾಮಣ್ಣವರೇ ನಾವು ಯಾವುದೇ ಕಾರಣಕ್ಕೆ ನಂಬೋದಿಲ್ಲ ಎಸ್ ಪಿ ಮೇಡಮ್ನವರು ಈಗಾಗಲೇ ಟ್ರಾನ್ಸ್ಫರ್ ಆಗಿ 8 ದಿನ ಆಗಿದೆ ಪೊಲೀಸ್ ಇಲಾಖೆಯಲ್ಲಿ ಬೆಳಿಗ್ಗೆ ಟ್ರಾನ್ಸ್ಫರ್ ಆದರೆ ಸಾಯಂಕಾಲ ಬಂದು ಚಾರ್ಜ್ ತಗೊತಾರೆ ಅಂಥ ಒಂದು ಪವರ್ಫುಲ್ ಆದಂಥ ಕರ್ನಾಟಕ ರಾಜ್ಯ ಪೊಲೀಸು ಇವತ್ತು 8 ದಿನ ಆದರೂ ಮೇಡಮ್ನವರು ಟ್ರಾನ್ಸ್ಫರ್ ಆಗಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾರು ಅಲ್ಲಿ ಚಾರ್ಜ್ ತಗೊಳಕ್ಕೆ ಬಂದಿಲ್ಲ ಏಕಾಏಕಿ 1 ನವೆಂಬರ್ 1 ನೀವು ವಿಜಯನಗರ ಜಿಲ್ಲೆಯನ್ನು ಉದ್ಘಾಟನೆ ಮಾಡಬೇಕು ಎಸ್ ಪಿ ಕಚೇರಿಯನ್ನು ಅಲ್ಲಿ ನೀವು ಪ್ರಾರಂಭಿಸಬೇಕಂತ ಹೇಳ್ಬಿಟ್ಟು ಇವತ್ತಿನ ದಿನ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಕೆಜಪ್ಪು ಬಂಗಾರಪೇಟೆ ಪೊಲೀಸ್ನವರು ಇಷ್ಟು ಆ್ಯಕ್ಟಿವ್ ಇದ್ದರೂ ಸಹ ಈ ಕಳ್ಳರನ್ನ ಕಾಕರನ್ನ ಕ್ರೈಮ್ಸ್ನ 24 ಅವರ್ಸಲ್ಲಿ ಅರೆಸ್ಟ್ ಮಾಡಿದ್ರೂ ಸಹ ಇವತ್ತಿನ ದಿನ ಕೊಲೆಗಳು ಆಗ್ತಾನೆ ಇದೆ ಅತ್ಯಾಚಾರಗಳು ಆಗ್ತಾನೆ ಇದೆ ಕ್ರೈಮ್ಸ್ ಜಾಸ್ತಿ ಆಗ್ತಾನೆ ಇದೆ ಅದರ ಸಲುವಾಗಿ ಯಾವುದೇ ಕಾರಣಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ಹೋಗಿರ್ತಕ್ಕಂಥ ಈ ಜಿಲ್ಲೆಯಲ್ಲಿರ್ತಕ್ಕಂಥ ವರಿಷ್ಠಾಧಿಕಾರಿಗಳ ಕಚೇರಿ ಹಾಗೂ ಡಿಎಆರ್ 288 ಕುಟುಂಬ ಇವತ್ತಿನ ದಿನ ಪೊಲೀಸ್ನವರು ಅಲ್ಲೋಗಬೇಕಾಗುತ್ತೆ ಅವ್ರ ಹೆಂಡತಿ ಮಕ್ಕಳು ಇಲ್ಲಿರಬೇಕಾಗುತ್ತೆ ಅವ್ರ ಮಕ್ಕಳ ಭವಿಷ್ಯ ಏನು ತಂದೆ ತಾಯಿಯ ಭವಿಷ್ಯ ಏನು ಇವರು ಏಕಾಏಕಿ ಅಲ್ಲೋಗ್ಬಿಟ್ಟು ಕೋಟ್ರಸ್ಗಳು ಮಾಡಿ ಕೊಟ್ಟರೆ ಅವ್ರ ಜೀವನ ಹೇಗೆ ಇವತ್ತು ನಿಮಗೆ ಅಲ್ಲೇ ವಿಜಯನಗರ ಜಿಲ್ಲೆಯಲ್ಲೇ ನಿಮಗೆ ಎಸ್ ಪಿ ಕಚೇರಿ ಬೇಕಂದರೆ ಹೊಸದಾಗಿ ಅಪಾಯಿಂಟ್ ಮಾಡಿ ಎಷ್ಟೋ ಜನ ನಿರುದ್ಯೋಗಿಗಳಿದ್ದಾರೆ ಓದ್ಬಿಟ್ಟು ಇವತ್ತಿನ ದಿನ ಸುಮ್ಮನೆ ಕೂತಿರ್ತಕ್ಕಂಥ ಉದಾಹರಣೆ ಇದೆ ಮಾನ್ಯ ಮುನ್ಸಾಮಣ್ಣವರೇ ತಮಗೆ ಒಂದು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಹೇಳ್ತಾ ಇದ್ದೀವಿ ನೀವು ನಿನ್ನೆ ಫೇಸ್ಬುಕ್ ಲೈವ್ ಬಂದು ಹೇಳಿದಿರಾ ಒಂದೇ ಒಂದು ಹೆಡ್ ಕಾನ್ಸ್ಟೇಬಲ್ನ ಸಹ ನಾವು ಇಲ್ಲಿಂದ ಕಳಿಸೋದಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟು ನೀವು ಈ ಖಾಲಿ ಇರ್ತಕ್ಕಂಥ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಎಸ್ ಪಿ ಮೇಡಮ್ನವರು 8 ದಿನ ಆದರೂ ಸಹ ಇವತ್ತು ಯಾರು ಚಾರ್ಜ್ ತಗೊಂಡಿಲ್ಲ ಫಸ್ಟು ನೀವು ಯಾರಿಗಾದರೂ ಎಸ್ ಪಿನ ಅಲ್ಲಿ ನಿಯೋಜನೆ ಮಾಡಿ ಆಮೇಲೆ ನಾವು ನಿಮ್ಮನ್ನು ನಂಬ್ತಾ ಇದ್ದೀವಿ ಸುಮಾರು 132 ವರ್ಷಗಳ ಇತಿಹಾಸ ಇರುವ ಎಸ್ ಪಿ ಕಚೇರಿ ಮತ್ತು ಡಿಎಆರ್ಅನ್ನು ಇಲ್ಲಿಂದ ಸ್ಥಳಾಂತರ ಮಾಡಿ ಇತ್ತೀಚೆಗೆ ಉದಯಿಸಿರುವ ವಿಜಯನಗರದಲ್ಲಿ ನವೆಂಬರ್ 1 ಉದ್ಘಾಟನೆ ಮಾಡುವ ಸಲುವಾಗಿ ಈ ಕಾರ್ಯಕ್ಕೆ ಕೈ ಹಾಕಿರುವುದು ನಿಜಕ್ಕೂ ಶೋಚನೀಯ ಕೆಲವು ಎಸ್ ಪಿ ಕಚೇರಿ ಹಾಗೂ ಡಿಎಆರ್ ಸ್ಥಳಾಂತರ ಮಾಡಿದರೆ ಪೊಲೀಸ್ ಸಿಬ್ಬಂದಿ ಹಾಗೂ ಅವರ ಕುಟುಂಬಗಳ ಪರಿಸ್ಥಿತಿ ಏನು ಈ ಕುರಿತು ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅಪೀಲು ಸಲ್ಲಿಸಲು ಕೂಡ ತಾವು ಸಿದ್ಧರಾಗಿದ್ದು ಯಾವುದೇ ಕಾರಣಕ್ಕೂ ಎಸ್ ಪಿ ಕಚೇರಿ ಮತ್ತು ಡಿಎಆರ್ಅನ್ನು ಕೆಜಿಎಫ್ನಿಂದ ಸ್ಥಳಾಂತರ ಮಾಡಲು ಬಿಡುವುದಿಲ್ಲ ಎಂದರು ಸರ್ ಇಲ್ಲ ನಾನು ಆಕ್ಚುಲಿ ಬಂಗಾರಪೇಟೆಯಲ್ಲಿ ಬೃಹತ್ ಪ್ರತಿಭಟನೆ ರ್ಯಾಲಿ ಮಾಡುವ ಮುಖಾಂತರ ನಾನು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ ವಿಧಾನಸೌಧ ಮುಂಭಾಗದಲ್ಲಿ 25 ಅರೆಬತ್ತಲೆ ಹೋರಾಟ ಮಾಡ್ತೀನಿ ಹಾಗೂ ಕೋರ್ಟಲ್ಲಿ ಪಿಟಿಷನ್ನು ಸರ್ಕಾರದ ವಿರುದ್ಧ ನನ್ನ ನೇತೃತ್ವದಲ್ಲಿ ಸುಳಿಕುಂಟೆ ಆನಂದ್ ನೇತೃತ್ವದಲ್ಲಿ ಫೈಲ್ ಮಾಡ್ತೀನಿ ಅಂತ ಹೇಳಿದೆ ಆದರೆ ಯಾವುದೇ ಒಂದು ಅಧಿಕೃತವಾದ ಒಂದು ಆದೇಶದ ಪತ್ರ ನನಗೆ ಸರ್ಕಾರದಿಂದ ಸಿಕ್ಕಲಿಲ್ಲ ಆ ಕಾರಣಕ್ಕೆ ನಾನು ಕೋರ್ಟ್ಗೆ ಹೋಗೋಕ್ಕೆ ಹಿಂದೆ ಆಗ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಗುತ್ತೆ ಹಾಗೂ ವಿಧಾನಸೌಧ ಮುಂದೆ ನನಗೆ ಅರೆಬೆತ್ತಲೆ ಹೋರಾಟ ಮಾಡಲಿಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ ಆದ ಕಾರಣ ಇವತ್ತು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀನಿ ಅರೆಬೆತ್ತಲೆ ಹೋರಾಟ ಮುಂದಿನ ದಿನದಲ್ಲಿ ವಿಧಾನಸೌಧ ಮುಂಭಾಗದಲ್ಲಿ ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಬಹುತ್ ಪ್ರತಿಭಟನಾ ರ್ಯಾಲಿ ಅರೆಬೆತ್ತಲೆ ಮುಖಾಂತರ ಸರ್ಕಾರಕ್ಕೆ ಗಮನಕ್ಕೆ ಬಿಸಿ ಮುಟ್ಟಿಸ್ತೀನಿ ಹಾಗೂ ಕೋರ್ಟಲ್ಲಿ 100% ಸರ್ಕಾರದ ವಿರುದ್ಧ PL ಹಾಕಿ ಹಾಕ್ತೀನಿ ಪಿಟಿಷನ್ ಫೈಟ್ ಮಾಡೇ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಕೋಲಾರ ಜಿಲ್ಲೆಯ ಜನತೆಗೆ ಅನ್ಯಾಯ ಮಾಡಲಿಕ್ಕೆ ಬಿಡೋದಿಲ್ಲ ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಮಾಜ ಸೇನೆಯ ಜಿಲ್ಲಾ ಮುಖಂಡ ವೆಂಕಟೇಶ್ ಜಿಲ್ಲಾ ಅಧ್ಯಕ್ಷ ಅರಾಬಿ ಕೊತ್ತನೂರು ಮುನಿರಾಜು ಉಪಾಧ್ಯಕ್ಷ ಸುರೇಶ್ ಹಾಗೂ 100 ಕಾರ್ಯಕರ್ತರು ಹಾಜರಿದ್ದರು ಲಕ್ಷ್ಮೀಪತಿ ಅಮುಗು ಟಿವಿ ಕೋಲಾರ ಗುಡಿಬಂಡೆಯಲ್ಲಿ 5 ದಿನಗಳಿಂದ ನಡೆದ ಶ್ರೀ ಗಾಯತ್ರಿ 33 ವಾರ್ಷಿಕೋತ್ಸವ ಇಂದು ಮುಕ್ತಾಯ ಕಂಡಿತು ಈ ಕುರಿತಾದಂಥ ಒಂದು ವರದಿ ಇದೆ ನೋಡಿ
33ನೇ ಶ್ರೀ ಗಾಯತ್ರಿ ವಾರ್ಷಿಕೋತ್ಸವದಲ್ಲಿ ಇಂದು ಮಹಾಚಂಡಿಕ ಹೋಮ, ಸೂರ್ಯ ಹಾಗೂ ಚಂದ್ರಗ್ರಹ ಪ್ರಧಾನ ಹೋಮ ಹಾಗೂ ವಿದ್ಯುಕ್ತವಾಗಿ ನೆರವೇರಿಸಲಾಯಿತು. ವಿಶೇಷವಾಗಿ ದಂಪತಿ ಪೂಜೆ, ಕುಮಾರಿ ಪೂಜೆಯ ಪ್ರಯುಕ್ತ ದಂಪತಿಗಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಕಾಣಿಕೆ ನೀಡಲಾಯಿತು. ಇಂದು ಬೆಂಗಳೂರು ಸೇರಿದಂತೆ ವಿವಿಧೆಡೆಯಿಂದ ಭಕ್ತಾದಿಗಳು ಆಗಮಿಸಿದರು. ಈ ವೇಳೆಯಲ್ಲಿ ಮಾತನಾಡಿದ ಶ್ರೀ ತ್ರಿಮತಾಚಾರ್ಯ ಗಾಯತ್ರಿ ಮಂದಿರ ಸೇವಾ ಟ್ರಸ್ಟ್ನ ಸಂಚಾಲಕ ಸನ ನಾಗೇಂದ್ರ, ಈ ದೇವಾಲಯ ಕಳೆದ 33 ವರ್ಷಗಳಿಂದ ಹೋಮ, ಹವನ, ಕೈಂಕರ್ಯಗಳಲ್ಲದೆ ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿಯೂ ದುಡಿಯುತ್ತಿದೆ. ಕಳೆದ 5 ದಿನಗಳಿಂದ ವೈಭವಪೂರಿತವಾಗಿ ನಡೆದ ಕಾರ್ಯಕ್ರಮ ಮುಂದೆ ಇನ್ನಷ್ಟು ಪ್ರಜ್ವಲಿಸಲಿ ಅಂತ ಹಾರೈಸುತ್ತೇನೆ ಎಂದರು. ತ್ರಿಮತಾಚಾರ್ಯ ಗಾಯತ್ರಿ ಮಂದಿರ ಈ ರಾಷ್ಟ್ರ ಕಂಡಿರತಕ್ಕಂತಹ ವಿಶಿಷ್ಟ ದೇಗುಲಗಳಲ್ಲಿ ಒಂದು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ದ್ವೈತಾದ್ವೈತ ವಿಶಿಷ್ಟಾದ್ವೈತ ತ್ರಿಮತಾಂಶ ಸಂಘದ ಏಕತಾ ಪೀಠದ ಮೇಲೆ ನೆಲೆಸಿರ್ತಕ್ಕಂತಹ ಗಾಯತ್ರಿ ಸರ್ವಜನಾರ್ಚಿತೆ. ಕಳೆದ 33 ವರ್ಷಗಳಿಂದ ಕೂಡ ಅವ್ಯಾಹತವಾಗಿ ನಡ್ಕೊಂಡು ಬಂದಿರತಕ್ಕಂತಹ ಈ ಗಾಯತ್ರಿ ಕೈಂಕರ್ಯ ಸೇವೆ ಜನಪರವಾಗಿರ್ತಕ್ಕಂತಹ ಕಾರ್ಯಕ್ರಮಗಳು ಇಂದು ವಿಶ್ವವ್ಯಾಪಿ ವ್ಯಾಪಿಸಿರ್ತಕ್ಕಂತಹದ್ದು. ಈ ಒಂದು ಗಾಯತ್ರಿ 33ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಕಳೆದ 5 ದಿನಗಳಿಂದ ಅವ್ಯಾಹತವಾಗಿ ಯಜ್ಞ ಯಾಗಾದಿಗಳು ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಸಾನ್ನಿಧ್ಯದಲ್ಲಿ ನೆರವೇರಿಸ್ಕೊಂಡು ಬಂದಿರತಕ್ಕಂತಹದ್ದು ಇಲ್ಲಿನ ಒಂದು ಸಂಪ್ರದಾಯವಾಗಿ ಬೆಳೆದು ಬಂದಿದೆ. ನಾಡಿನ ಹಾಗೂ ರಾಜ್ಯ ಹಾಗೂ ಹೊರ ರಾಜ್ಯಗಳ ಎಲ್ಲ ಅಪಾರ ಸಂಖ್ಯೆಯಲ್ಲಿ ಭಕ್ತಜನ ಇಲ್ಲಿಗೆ ಬಂದು ಈ ಹೋಮ ಕೈಂಕರ್ಯಗಳಲ್ಲಿ ಭಾಗವಹಿಸಿ ಆ ದೇವಿಯ ದರ್ಶನ ಬಂದು ಪಡೆದು ಪುನೀತರಾಗ್ತಾರೆ. ಈ ಸಮಯದಲ್ಲಿ ನಿವೃತ್ತ ಪೊಲೀಸ್ ಡಿವೈಎಸ್ಪಿ ಬಿಎಸ್ ಶಾಂತಕುಮಾರ್ ಮಾತನಾಡಿ, ಅನೇಕ ಪ್ರದೇಶಗಳಲ್ಲಿ ಭಕ್ತಾದಿಗಳನ್ನು ಹೊಂದಿರುವ ಈ ಕ್ಷೇತ್ರ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಖ್ಯಾತಿ ಗಳಿಸಲಿ, ಭಕ್ತಾದಿಗಳನ್ನು ಒಗ್ಗೂಡಿಸುವ ಈ ಒಂದು ಪ್ರಯತ್ನ ಇದಾಗಿದೆ. ಸುರಸದ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ನೂತನವಾಗಿ ವಿನೂತನ ಶೈಲಿಯಲ್ಲಿ ಶ್ರೀ ಗಾಯತ್ರಿ ದೇವಾಲಯ ನಿರ್ಮಿಸುವ ಯೋಜನೆ ಯಶಸ್ವಿಯಾಗಲಿ ಎಂದು ಹೇಳಿದರು. ಇಲ್ಲಿ ನಾನು ಸುಮಾರು 2011ರಲ್ಲಿ ಗುಡಿಬಂಡೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಇಲ್ಲಿ ಕೆಲಸ ನಿರ್ವಹಿಸಿ ಒಂದೂವರೆ ವರ್ಷ ಕೆಲಸ ನಿರ್ವಹಿಸಿ ಆಮೇಲೆ ನನ್ನ ಪ್ರಮೋಷನ್ ಡಿವೈಎಸ್ಪಿ ಪ್ರಮೋಷನ್ ಆಗಿ ಬ್ಯಾಂಗ್ಳೂರು ಕಡೆಗೆ ಹೋಗಿರ್ತೀನಿ. ಮತ್ತು ಆ ನನ್ನ ಅವಧಿಯಲ್ಲಿ ಇಲ್ಲಿ ಗಾಯತ್ರಿ ಮಂದಿರ ದೇವಸ್ಥಾನ ಇತ್ತು. ದೇವಸ್ಥಾನದಲ್ಲಿ ನಾನು ಬಂದು ಅಲ್ಲಿ ಅಮ್ಮನ ಆಶೀರ್ವಾದ ಪಡ್ಕೊಂಡು ಹೋಗ್ತಾಯಿದ್ದೆ. ಅದೇ ಥರ ಅವತ್ತಿಂದ ಪ್ರಾರಂಭವಾದ ಒಂದು ಗಾಯತ್ರಿ ವಾರ್ಷಿಕೋತ್ಸವ ಪೂಜಾ ವಿಶೇಷ ಪೂಜಾ ವಾರ್ಷಿಕೋತ್ಸವ ಅದರಲ್ಲಿ ಭಾಗವಹಿಸ್ತಾ ಇದ್ದೇನೆ. ಇವತ್ತಿಗೆ 11 ವರ್ಷ ಆಯಿತು. 11 ವರ್ಷ ಸತತವಾಗಿ ನಾನು ಇಲ್ಲಿ ಗುಡಿಬಂಡೆಗೆ ನನ್ನ ಕುಟುಂಬ, ನನ್ನ ತಂಗಿ ಮತ್ತು ನಮ್ಮ ಭಾವ ಅವ್ರ ಸಮೇತ ಬಂದು ನಾವು ಪೂಜೆ ಸಲ್ಲಿಸ್ತಾ ಇದ್ದೀವಿ. ನಮಗೆ ಈ ಒಂದು ಗುಡಿಬಂಡೆ ಮತ್ತು ಗಾಯತ್ರಿ ದೇವಿಯ ಮಹಿಮೆ ಒಳ್ಳೆಯ ಒಂದು ನಮಗೆ ಅಭಿವೃದ್ಧಿ ಸಿಕ್ಕಿದೆ, ಆಶೀರ್ವಾದ ಇದೆ ಮತ್ತು ದೇವರ ಒಂದು ಕೃಪೆ ಇದೆ ಅನ್ನೋದು. ಮತ್ತು ಅದಕ್ಕಿಂತ ಮಿಗಿಲಾಗಿ ನನಗೆ ಈ ಗುಡಿಬಂಡೆ ನನಗೆ ಏನು ಕಲಿಸ್ತಪ್ಪ ಅಂತ ಹೇಳಿದ್ರೆ ಒಂದು ಭಕ್ತಿ ಮಾರ್ಗನ ನನಗೆ ಕಲಿಸ್ಕೊಟ್ಟಿದೆ. ವೀರಾಜಶೇಖರ್, ಅಮ್ಮಗು ಟಿವಿ, ಗುಡಿಬಂಡೆ. ನಿರಂತರವಾಗಿ ಹಾಗೂ ಧಾರಾಕಾರವಾಗಿ ಸುರಿತಿರುವ ಮಳೆಯಿಂದ ಅಲ್ಲಿನ ಜನ ಈಗ ಯಾವ ಕಡೆಯಿಂದ ತಮ್ಮ ಮನೆಗೆ ನೀರು ನುಗ್ಗುತ್ತೆ ಅಂತ ನಿದ್ದೆಗೆಟ್ಟು ಕಾಯ್ತಾ ಇದ್ದಾರೆ. ಸ್ವಲ್ಪ ಯಾಮಾರಿದರೆ ರಾತ್ರೋರಾತ್ರಿ ನೀರು ಮನೆಗೆ ನುಗ್ಗಿ ಇನ್ನಿಲ್ಲದ ಅವಾಂತರ ಸೃಷ್ಟಿಸುವ ಭೀತಿ ಎದುರಾಗಿದೆ. ಕಂದವಾರ ಕೆರೆಗೆ ಒಳಹರಿವು ನೀರು ಯಥೇಚ್ಛವಾಗಿ ಹರಿದು ಬರ್ತಾ ಇರೋ ಕಾರಣ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಈ ವಾರ್ಡ್ಗಳಿಗೆ ಗಂಡಾಂತರ ಕಾದಿದೆಯಾ? ಈ ಬಗ್ಗೆ ಒಂದು ವರದಿ ಇದೆ ನೋಡಿ. ಕೆಲವು ದಿನಗಳಿಂದ ಸುರಿದಿರುವ ಧಾರಾಕಾರ ಮಳೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಕೆರೆಗಳು, ನಾಲೆಗಳು ತುಂಬಿ ಕೋಡಿ ಹರಿಯುತ್ತಿವೆ. ಹಾಗೆ ರಂಗಧಾಮ ಕೆರೆ ಕೋಡಿ ಹರಿದು ಆ ನೀರು ಕಂದವಾರ ಕೆರೆಗೆ ಬಂದು ಸೇರುತ್ತಿದೆ. ಹಾಗೆ 2 ದಿನಗಳ ಕಾಲ ಮಳೆ ಬರುವ ಸಾಧ್ಯತೆಗಳು ಜಾಸ್ತಿ ಇದ್ದು ಆದುದರಿಂದ ಕಂದವಾರ ಕೆರೆಗೆ ಒಳಹರಿವು ಹೆಚ್ಚುವರಿಯಾಗಿ ಬರುವ ನಿರೀಕ್ಷೆಯ ಕಾರಣ ನೀರು ಸಿಎಂಸಿ ಬಡಾವಣೆ, ಭಾರತೀನಗರ, ಕೆಳಗಿನ ತೋಟ, ವಾಲ್ಮೀಕಿ ನಗರ, ವಿನಾಯಕ ಲೇಔಟ್ಗಳಿಗೆ ನುಗ್ಗುವ ಸಾಧ್ಯತೆ ಇದ್ದು ನಗರಸಭೆಯಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಧ್ವನಿವರ್ಧಕ ಮುಖಾಂತರ ಸಾರ್ವಜನಿಕರಲ್ಲಿ ತಿಳಿ ಹೇಳುತ್ತಿದ್ದಾರೆ. ಎಚ್ಚರಿಕೆಯಿಂದ
ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿರುವ ಕಂದವಾರ ಕೆರೆಯಲ್ಲಿ ಸದ್ಯ ಪಕ್ಕದ ಚಿಕ್ಕ ಕ್ರೆಸ್ಟ್ಗೇಟ್ ಮುಖಾಂತರ ನೀರಿನ ಕೋಡಿಯನ್ನು ಕಂಟ್ರೋಲ್ ಮಾಡಲಾಗ್ತಾ ಇದೆ. ಆದರೆ ಪಂಚಗಿರಿಗಳ ಭಾಗದಲ್ಲಿ ಪ್ರತಿನಿತ್ಯ ದಾಖಲೆ ಮಳೆಯಾಗುತ್ತಿದ್ದು ಮುದ್ದೇನಹಳ್ಳಿ ಭಾಗದ ಕೆರೆಗಳು ಹಾಗೂ ರಂಗಧಾಮ ಕೆರೆ ಉಕ್ಕಿ ಹರಿಯುತ್ತಿರುವುದರಿಂದ ಕಂದವಾರ ಕೆರೆಗೆ ಒಳಹರಿವು ಹೆಚ್ಚುತ್ತಿದ್ದು ಭಾಗಶಃ ಸಂಪೂರ್ಣ ಕೋಡಿ ಹರಿಯುವ ಸಾಧ್ಯತೆ ಹೆಚ್ಚಿದೆ. ನೀರು ತಗ್ಗು ಪ್ರದೇಶಗಳಾದ ಭಾರತೀನಗರ, ಶಾಸ್ತ್ರಿ ಲೇಔಟ್, ಸಿಎಂಸಿ ಲೇಔಟ್, ವಾಲ್ಮೀಕಿ ನಗರ, ವಿನಾಯಕ ಲೇಔಟ್ನ ಮನೆಗಳಿಗೆ ನುಗ್ಗುವ ಸಾಧ್ಯತೆ ಇದೆ. ನಗರಸಭೆ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡು ಪೊಲೀಸ್ ಸಿಬ್ಬಂದಿಯನ್ನು ವೀಕ್ಷಣೆಗಾಗಿ ವಹಿಸಲಿ ಅಂತ ಸ್ಥಳೀಯ ನಾಗಾರ್ಜುನ್ ಅಭಿಪ್ರಾಯಪಟ್ಟರು. ಆ ಕೋಡಿ ಹೋಗ್ತಾ ಇರೋದಕ್ಕೆ ಒಂದು ನಗರಸಭೆಯವರು ಒಂದು ಪ್ರಕಟಣೆ ಕೊಟ್ಟವ್ರೆ. ಏನಂತ, ಈ ಥರ ಕಂದವಾರಕೆಟ್ಟ ಅಪಾಯದಲ್ಲಿದೆ, ಈ ಥರ ಒಡೆದೋಗುತ್ತೆ, ನೀವು ಯಾರಾದರೂ ರಾಜಕಾಲುವೆ ಪಕ್ಕದಲ್ಲಿ ಇರೋರು ಹೋಗಿ ಅದು ಇದು ಅಂತ ಹೇಳ್ತಾವ್ರೆ. ಆದರೆ ರಾಜಕಾಲುವೆಗಳು ಚಿಕ್ಕಬಳ್ಳಾಪುರಕ್ಕೆಲ್ಲ ಒಂದೇ ಒಂದು ರಾಜಕಾಲುವೆ ಇದೆ, ಎಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ಅಲ್ಲಿ ರಾಜಕಾಲುವೆ ಅದು. ಇವಾಗ ನೀರು ಬಿಡ್ತಾ ಇರೋದು ಇಲ್ಲಿ ಷಣ್ಮಾತ್ಮ ದೇವಸ್ಥಾನದ ಪಕ್ಕದಲ್ಲಿ 5 ಅಡಿ ಕಾಲುವೆಯಲ್ಲಿ ನೀರು ಬಿಡ್ತಾವ್ರೆ. ಆ ನೀರು ಮಳೆ ಬಂದಾಗ ಕೆ ಸಿ ವ್ಯಾಲಿ ನೀರು ಎಲ್ಲ ತುಂಬಿಕೊಂಡು ಎಲ್ಲ ನದಿಗಳ ಟೈಪ್ ಹರಿತಾ ಇದೆ. ಜನರು ಪಾಪ ಎಷ್ಟು ಸಮಸ್ಯೆ ಆಗ್ತಾಯಿದೆ ಅಂದರೆ, ಏನು ಜನರು ಮೋಸ್ಟ್ಲಿ ಸತ್ತೋಗ್ಬೋದು ಈ ಕಂದವಾರದ ಕಟ್ಟೆ ಏನಾದರೂ ಒಡೆದೋದ್ರೆ. ಚಿಕ್ಕಬಳ್ಳಾಪುರ ಅರ್ಧ ಮುಳುಗೋಗುತ್ತೆ, ಕೆಳಗಿನ ತೋಟ ಕಂಪ್ಲೀಟ್ ಮುಳುಗೋಗುತ್ತೆ. ಆದರೆ ನಮ್ಮ ನಗರಸಭೆಯವ್ರ ಅಧಿಕಾರಿಗಳು ಮಾತ್ರ ಇದು 2ನೇ ಸರಿ ಬಂದವರೆ, ಏನು ಅದ್ರ ಬಗ್ಗೆ ಒಂದು ಚೂರು ಕೆಲಸ ಮಾಡ್ತಾ ಇಲ್ಲ. ಮೋಸ್ಟ್ಲಿ ಅಧಿಕಾರಿಗಳೇನಾದರೂ ಒಂದು ಸ್ವಲ್ಪ ಕುಂಭಕ್ಕೂ ರಾಜಕಾರಣಿಗಳು ದೊಡ್ಡವರು ಏನಾದರೂ ಹೇಳಿ ಅದನ್ನೇನಾದರೂ ನಿಲ್ಲಿಸಿರ್ಬೋದು. ಆದರೆ ರಾಜಕಾಲುವೆಗಳು ಒತ್ತುವರಿ ಮಾಡಿ ರೈತರಿಗೆ ಇಲ್ಲಿ ಮನೆಯಲ್ಲಿರೋಂಥವ್ರಿಗೆ ಭಾರಿ ತೊಂದರೆ ಕೊಡ್ತಾವ್ರೆ. ನಗರಸಭೆ ಅಧ್ಯಕ್ಷ ಆನಂದ ಬಾಬು ರೆಡ್ಡಿ ವೀಕ್ಷಣೆ ಮಾಡಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಆನಂದ ಬಾಬು, ಕಳೆದೆರಡು ದಿನಗಳಿಂದ ಉತ್ತಮ ಮಳೆಯಾಗ್ತಾ ಇದ್ದು ಕಂದವಾರ ಕೆರೆಗೆ ಒಳಹರಿವು ನೀರು ಹೆಚ್ಚಾಗಿ ಬರ್ತಾ ಇದ್ದು ಇನ್ನು 2-3 ದಿನಗಳ ಕಾಲ ಮಳೆ ಬರುವ ಸಾಧ್ಯತೆ ಇರುವ ಕಾರಣ ತಗ್ಗು ಇರುವ ಪ್ರದೇಶಗಳಿಗೆ ನೀರು ನುಗ್ಗಬಹುದು ಎಂದು ನಗರಸಭೆಯಿಂದ ಸಾರ್ವಜನಿಕರಿಗೆ ತಿಳಿ ಹೇಳುತ್ತಿದ್ದೇವೆ, ಹಾಗೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಅಂತ ಹೇಳಿದರು. ಜಾಗ ಮತ್ತು ಸಿ ಎಮ್ ಸಿ ಲೇಔಟು ಮತ್ತು ಎಚ್ ಎಸ್ ಗಾರ್ಡನ್ ಈ ಪ್ರದೇಶಗಳಲ್ಲಿ ಈಗ ನಮ್ಮ ಕಂದವಾರ ಕೋಡಿ ಕಟ್ಟೆ ಕೋಡಿ ಬಿಟ್ಟಿದೆ. ನಿಟ್ಟಿನಲ್ಲಿ ತಾವೆಲ್ಲ ಈ ಕಾಲು ಪಕ್ಕದಲ್ಲಿರ್ತಕ್ಕಂಥ ಜನರು ವಾಸ ಮಾಡಿರ್ತಕ್ಕಂಥ ಮನೆ ಕಷ್ಟ ಮಳೆ ಹೆಚ್ಚು ಮಳೆ ಬೀಳೋದ್ರಿಂದ ತಾವೆಲ್ಲ ಹುಷಾರಾಗಿರ್ಬೇಕಾಗುತ್ತೆ. ಯಾಕೆಂದರೆ ಅಕ್ಕಪಕ್ಕ ಇರೋದ್ರಿಂದ ಭಾಳಷ್ಟು ತಮಗೆಲ್ಲ ಗೊತ್ತಿರೋಂಗೆ ಬೇರೆ ಕಡೆಯೆಲ್ಲ ಭಾಳಷ್ಟು ಮಳೆ ಬೀಳ್ತಾರೆ, ಇಡೀ ಸಮೇತ ಭಾಳ ಬೇಗವಾಗಿ ಮಳೆ ಬೀಳ್ತಾರೆ. ಅವೆಲ್ಲ ಹುಷಾರಾಗಿರ್ಬೇಕಂದ್ರೆ ಮೊನ್ನೆ ತಾವೆಲ್ಲ ಹಚ್ಚಿದ್ದೀವಿ. ಈಗಲೂ ನಾವೆಲ್ಲ ಬಂದು ಎಲ್ಲ ರಾಜಕಾಲುವೆಗಳೆಲ್ಲ ನಾವು ಒತ್ತುವರಿ ಆಗಿದೆ ಅಂತ ಅವೆಲ್ಲ ಮನವೇಷ್ಣ ಸ್ಥಳ ವೀಕ್ಷಣೆ ಮಾಡಿ ತಹಸೀಲ್ದಾರು ನಾವು ಮತ್ತು ನಮ್ಮ ಕಮಿಷನರು ನಮ್ಮ ಸದಸ್ಯರೆಲ್ಲ ಒಳಗೊಂಡಿಗೆಲ್ಲ ವೀಕ್ಷಣೆ ಮಾಡ್ತೀವಿ. ಮುಂದಿನಗಳಲ್ಲಿ ಈಗ ಮಳೆ ಬಂದಂಥ ಸಮಯದಲ್ಲಿ ಯಾವ ಕ್ರಮ ತಗೋಬೇಕು ಅಂತ ಇವತ್ತು ಒಂದು ಮಾಧ್ಯಮಗಳ ಮುಖಾಂತರ ನಾನು ಈ ವಿಷಯ ಹೇಳೋಕ್ಕೆ ಇಷ್ಟಪಡ್ತೇನೆ. ಎಲ್ಲ ಯಾವತ್ತೇ ಆಗಲಿ ಜನಗಳು ಸಾರ್ವಜನಿಕರು ಒಂದು ರಾಜಕಾಲುವೆ ಅಂದಾಗ ಅದರ ಅಕ್ಕಪಕ್ಕ ಮನೆ ಕಟ್ಕೊಳಕ್ಕೆ ಹೋಗಬೇಡಿ. ಅಲ್ಲಿ ಎಲ್ಲ ಕೆರೆಗಳು ನಾವು ನೋಡಿದ್ದೀವಲ್ಲ, ಸೀಪೇಜ್ ನ್ಯಾಚುರಲ್ ಕನಮನ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನಿಮಗೆ ಕಟ್ಟೆ ಒಡೆಯೋ ಚಾನ್ಸಸ್ ಇಲ್ಲ. ಸೀಪೇಜಿಂದ ಲೀಕೇಜು ಅಂತ ಶುರುವಾದರೆ ಪೈಪಿಂಗ್ ಆ್ಯಕ್ಷನ್ ಅಂತೀವಿ, ಅದು ಒಂದು ಪೆರಳ್ ದಪ್ಪ ಬರುತ್ತೆ, ಆಮೇಲೆ ದಪ್ಪ ದಪ್ಪ ಆಗಿ ಕಟ್ಟೆನೇ ಒಡೆಯುತ್ತೆ. ಆ ಪ್ರಾಬ್ಲಮ್ ನಮ್ಮ ಅರ್ಜನ್ ಬಂಡುಗಳಲ್ಲಿ ಯಾವುದರಲ್ಲಿ ಇಲ್ಲ. ನಿನ್ನೆ ಈವನ್ನು ರಂಗಧಾಮಕ್ಕೆ ಹೋಗಿದ್ವಿ, ಶ್ರೀನಿವಾಸ ಸಾಗರ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ನಮ್ಮ ಕೆರೆಗಳಲ್ಲಿ ಆ ಥರ ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ನೋಡ್ತಾರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.